398 ವರ್ಷ ಎರಡನೇ ಅಧ್ಯಾಯದ ಒಂದನೇ ಪಾದ, ನಿನ್ನೆ ಒಂದನೇ ಅಧ್ಯಾಯ ಮುಗಿತು, ಎರಡನೇ ಅಧ್ಯಾಯ ಆರಂಭ. ಇದಕ್ಕೆ ಆನುಮಾನಿಕಾಧಿಕರಣ ಅಂತ ಸೃಷ್ಟಿಗಳು, ಕೃತ್ಯಧಿಕರಣ ಅನುಮಾನಿಕರಣ ಆಯಿತು, ಕೃತ್ಯ ಕೃತ್ಯಧಿಕರಣ. ಯಾಕೆ ಏನು ವಿಷಯ ಮಾಡಿದ್ಯಾ ಮದುವೆಯಾಗಲ್ಲ ಯಾಕೆ ಇಷ್ಟ? ಪ್ರಥಮೇ ಅಧ್ಯಾಯೇ ಸರ್ವಜ್ಞಃ ಸರ್ವೇಶ್ವರ ಜಗತಃ ಉತ್ಪತ್ತಿ ಕಾರಣಂ ಸೂರ್ಯನಾದೇವ ಘಟೋಚಕಾದೀನಾಂ. ಮಣ್ಣು ಚಿನ್ನ ಮುಂತಾದವುಗಳು ಬೆಳಿಗ್ಗೆ ಆ ಬೆಳಗ ಮುಂತಾದವು ಹೇಗೆ? ಓ ಮಣ್ಣು ಚಿನ್ನ ಆದಿ ಅಂದ್ರೆ ನರಾಹತಿ ಅಂದ್ರೆ ಫರ್ನಿಚರು ಬಟ್ಟೆ ಆಭರಣ ಬೆಳಿಗ್ಗೆ ಅಂದ್ರೆ ಏನು ವ್ಯವಸ್ಥಿತ ಅಂಶ ಹಾಕಿಬಿಟ್ಟಿದ್ದಾರೆ ಅಂದ್ರೆ ಅಚೇತನವಾಗಿರ್ತಕ್ಕಂಥ ಮಣ್ಣು ಚಿನ್ನ ಆಗತ್ತೆ ಅಂತ. ಚೇತನ ಹೆಂಗಾಗತ್ತೆ ಅಂತ ಅವನು ಪ್ರಶ್ನೆ. ಆದ್ರೆ ಬ್ರಹ್ಮವು ಮಣ್ಣು ತಿನ್ನದಂತೆ ವಾದಗಿರ್ತಾನು ಹೌದು, ಇಂದಿನ ಚಿನ್ನ ಆಗದಂತೆ ಹೇಳುತ್ತಾನು ಹೌದು. ಅದಕ್ಕೆ ಭಾಷಿಕಾರರು ಮೊದಲನೇ ಅಧ್ಯಾಯ ಅಂದ್ಬಿಟ್ಟು ಮೊದಲನೇ ಅಧ್ಯಾಯ ಎಲ್ಲಿ ಹೇಳುತ್ತೆ ಸ್ನಾತಕೋತ್ತರಾಗುತ್ತೆ, ಅದರಲ್ಲಿ ಜನ್ಮಾದ್ಯಂತ ರಾಷ್ಟ್ರೀಯ ಸರ್ವಜ್ಞತ್ವವನ್ನು ಸ್ಥಾಪನೆ ಮಾಡುದು ಬ್ರಹ್ಮಕ್ಕೆ. ಇಪ್ಪೋ ಜಗತ್ತಿಗೆ ಕಾರಣ ಆಗತಕ್ಕಂತಹ ಪರಮೇಶ್ವರ ಸರ್ವಜ್ಞನೇ ಆಗಿರ್ಬೇಕು. ಯಾಕೆ ಎಷ್ಟು ಕುಮಿಕೆ ಇಟ್ಕೊಂಡಿದೆ ಪ್ರಾಣಿಗಳು ಎಲ್ಲರನ್ನು ಹೆಚ್ಚು ಮಾಡುವಂತಹ ಜ್ಞಾನ ಅದನ್ನು ಅಲ್ಪ ದಿನ ಬೆಟ್ಟ ಗುಡ್ಡಗಳು ಹೇಗಿರಬೇಕು, ಅದ್ರಲ್ಲಿ ಯಾವ್ಯಾವ ಖನಿಜಗಳು ಇರಬೇಕು, ಹೇಗೆ ಗಿಡ ಬೆಳೆ ಬೆಳಿಬೇಕು, ಯಾವ್ಯಾವ ದೇಶದಲ್ಲಿ ಯಾವ್ಯಾವ ಜನ ಯಾವ್ಯಾವ ತರಹ ಯಾವ್ಯಾವ ರೀತಿ ಬದುಕು ಎಲ್ಲ ಗೊತ್ತು ಅವನಿಗೆ. ಅಲ್ಪಜ್ಞನಿಗಾಗುತ್ತೆ ಇದು. ಹಾಗೆ ಮೊದಲನೇ ಅಧ್ಯಾಯದಲ್ಲಿ ಸರ್ವಜ್ಞನು ಅಂದ್ರೆ ಎಲ್ಲವನ್ನು ವಿಶೇಷವಾಗಿ ಬಲ್ಲವನು ಮತ್ತು ಸಾಮಾನ್ಯವಾಗಿ ಬಲ್ಲವನು ಮತ್ತು ಸರ್ವೇಶ್ವರ ಎಷ್ಟನ್ನೆಲ್ಲ ಆಗಿದೆ ಸುಪ್ರೀಂ ಕಂಟ್ರೋಲ್ ಅದನ್ನು ಆಸರ ಇಟ್ಕೊಂಡಿದ್ದಾರೆ ಆತ ಆ ಪರಮೇಶ್ವರನೇ ಜಗತ್ತಿಗೆ ಕಾರಣನು. ಸರ್ವಜ್ಞನು ಸರ್ವೇಶ್ವರನು ಆದ ಪರಮೇಶ್ವರನೇ ಜಗತ್ತಿಗೆ ಕಾರಣ. ಯಾವುದಕ್ಕೆ ಜಗತ್ತಿನ ಉತ್ಪತ್ತಿಯಾದಿಗಳಿಗೆ, ಉತ್ಪತ್ತಿ ಸ್ಥಿತಿ ಬಂಧ ಉತ್ಪತ್ತಿಯಾದಿಗಳಿಗೆ ಕಾರಣ, ಉತ್ಪತ್ತಿ ಕಾರಣ ಅಂದಿದ್ಕೊಂಡು ಉತ್ಪತ್ತಿ ಕಾರಣ ಯಾವ್ದು ಕಾರಣ ಉತ್ಪತ್ತಿ ಕಾರಣ ಅನ್ನಮಾಗ ನಿಮಿಷ ಕಾರಣ ಕಂಡ್ಕೊಂಡ್ಬಿಟ್ಟಿದ್ದೀರಾ ಅಂತ ಹೇಳ್ಕೊಂಡು ಭಾಷೆಗಾರರು ಮುತ್ತು ವರ್ಣಾದಿ ಆಯ್ಕೆ ಕಾರಣ ಏನ್ ಬಗ್ಗೆ ಸರ್ವೇಶ್ವರ ಪರಮಾತ್ಮ ಜಗತ್ತ ಉತ್ಪತ್ತಿ ಕಾರಣ ಅಂತ. ಈ ರೀತಿಯಾಗಿರ್ತಕ್ಕಂತಹ ಪರಮೇಶ್ವರ ಪರಮಾತ್ಮ ಪರಂಬರನ್ನ ಸರ್ವಜ್ಞ ಸರ್ವಶಕ್ತನಾಗಿರ್ತಕ್ಕವನು ಜಗತ್ತಿಗೆ ಕಾರಣ ಅಂತ. ಇಂಥ ಪರಮಾತ್ಮ ಜಗತ್ತಿಗೆ ಕಾರಣ ಅಂದ್ರೆ ಅದು ಉಪಾದಾನ ಕಾರಣವೇ ಅಂತ ಅದು ಭಾಷಿಕಾರ ಜಾಸ್ತಿ ಮಾಡ್ತಿರೋದು. ಉಪಾದಾನ ಕಾರಣ ಅಂತಂದ್ರೆ ಹೇಗೆ ಹುಣ್ಣು ಚಿನ್ನ ಹೇಗೆ ಉಪಾದಾನ ಹಾಗೆ ಉತ್ಪನ್ನಸ್ಯ ಜಗತಃ ಉತ್ಪನ್ನಸ್ಯ ಜಗತಃ ನಿಯಂತ್ರಿತೇನ ನಿಯಂತ್ರಿತೇನ ಸುಧಾರಣ ಸುಧಾರಣ ಮಾಯಾವೀವ ಮಾಯಾ ಕೊಟ್ರು ಇಲ್ಲ ನಟರೋಜಕಾದಿಗಳಿಗೆ ಮೃತ್ಸುವರ್ಣಾದಿಗಳು ಸ್ಥಿತಿ ಕಾರಣ ಹೌದು. ಉತ್ಪತ್ತಿಗೆ ಕಾರಣ ಆದ್ಮೇಲೆ ಮಣ್ಣು ಚಿನ್ನ ಸ್ಥಿತಿಗೆ ಕಾರಣ ಅಂತಾನ ನಟರೋಜಕಾದಿಗಳ ಸ್ಥಿತಿ ಕಾರಣ ಹೌದು. ಅದು ಭಾಷೆಗೆ ಆಗ್ಕೊಂಡಿದೆ ಉಂಟಾದಂತಹ ಜಗತ್ತು ಏನ್ ಜಗತ್ತು ಉಂಟಾಗತ್ತೆ ಆ ಜಗತ್ತು ಅಂದ್ರೆ ಆ ಕಾನ್ಸೆಪ್ಟ್ ಯೋಚನೆ ಮಾಡ್ಕೊ. ಜಗತ್ತು ಅಂದ್ರೆ ಮೂರು ಪ್ರಕಾರ ಇದೆ ಅಧ್ಯಾತ್ಮ ಅಧಿಭೂತ ಅಧಿದೈವ ಅಂತ ಮತ್ತು ಕಾಲಾದೇಶ ಕಾರ್ಯಾಕಾರ ನಿಮಿತ್ತ ಎಲ್ಲ ಒಳಗೊಂಡಿರ್ತಕ್ಕದ್ದು ಕ್ರಿಯಾಕಾರಕವಲ್ಲ ಆ ಜಗತ್ತಿರಲಿದೆ. ಇಂಥ ಜಗತ್ತಿಗೆ ನಿಯಂತ್ರಿತೇನ ನಿಯಂತ್ರಣ ರಥೋ ಬಿಂಗಡು ಮೂರ ಮೂಲವಾಗಿ ನಿಯಂತ ಕಂಟ್ರೋಲರ್ ಸುಪ್ರೀಂ ಕಂಟ್ರೋಲರ್ ಅದರಲ್ಲಿ ಕಂಟ್ರೋಲರ್ ಇನ್ನು ಅವನನ್ನು ಕಂಟ್ರೋಲ್ ಮಾಡೋದಿಲ್ಲ ಅವನು ಎಲ್ಲಕ್ಕೂ ಕಂಟ್ರೋಲರ್. ಹಾಗಾಗಿ ಉಂಟಾದಂತಹ ಜಗತ್ತಿಗೆ ಹತೋಟಿಯಲ್ಲಿಡುವುದು ಅನ್ನುವುದರ ಮೂಲಕವಾಗಿ
ಸೃಷ್ಟಿ ಕಾರಣ ಆಗಿದೆ. ಯಾವ ರೀತಿ ಮಾಯಾವಿ ಹೇಗೆ ತಾನು ಮಾಯೆ ಸೃಷ್ಟಿ ಮಾಡ್ತಾನೆ, ಮಾಯೆಯನ್ನು ರಿಮೋಟ್ ಮಾಡ್ತಾರೆ, ತಾನು ಕಂಟ್ರೋಲ್ ಮಾಡ್ತಾನೆ. ಆ ಮಾಯೆ ಮಾಯಾವಿ ಅಧೀನದ ಇರುತ್ತೆ. ಮಾಯಾವಿ ಏನೇನು ತೋರಿಸ್ತಾನೆ, ಪಾರಿವಾಳ ತೋರಿಸ್ತಾನೆ, ಆನೆ ತೋರಿಸ್ತಾನೆ, ಹಗ್ಗ ತೋರಿಸ್ತಾನೆ, ಯೋಧರ್ಗುನ್ ತೋರಿಸ್ತಾನೆ, ಯುದ್ಧ ಮಾಡಲೇ ತೋರಿಸ್ತಾನೆ, ಎಲ್ಲ ಇನ್ನಿಂದ ಕಂಟ್ರೋಲ್ ಇರ್ತಾರೆ. ಆ ರೀತಿ ಪರಮೇಶ್ವರ ಏನೇನಿರತ್ತೆ ತೋರ್ತಾ ಇದೆ, ಅಷ್ಟು ಚೈತನ್ಯವನ್ನು ಆಶ್ರಯಿಸಿಕೊಂಡು ಸುಕ್ಷೋಭವನ್ನು ಆಶ್ರಯಿಸಿಕೊಂಡು ಸತ್ಯ ಅಧೀನವಾಗಿ ಜೀವಿತ ಅಧೀನವಾಗಿಯೇ ವ್ಯಾಪಾರ ಮಾಡ್ತಾ ಇರುತ್ತೆ. ಇನ್ನು ಪ್ರಸಾರಿತ ಸ್ಥಿತ ಪುನಃ ಉತ್ಪತ್ತಿಗೊಂದು ದೃಷ್ಟಾಂತ, ಸ್ಥಿತಿಗೆ ಒಂದು ದೃಷ್ಟಾಂತ, ಪ್ರಳಯಕ್ಕೊಂದು ದೃಷ್ಟಾಂತ. ಉತ್ಪತ್ತಿಗೆ ಏನು ದೃಷ್ಟಾಂತ, ಸ್ಥಿತಿ ಏನು ಪ್ರಳಯಕ್ಕೆ ಭೂತಗ್ರಾಮ, ಅದಕ್ಕೆ ಅವನಿ ಭೂಮಿ, ಅವನಿ ಭೂಮಿ. ಚಿತ್ರದುರ್ಗ ಭೂತಗ್ರಾಮ ಅಂದ್ರೆ ಯಾವ್ದ ಅಂಡಜ ಶೇದಿಗ ಹುಂಜ ಜಲ ಈಗ ಅಂತ ನರಕ್ಕೆ ಭೂತ ಭೂಮಿ ಗಿಡ ಮರಗಳೆಲ್ಲ ಹುಟ್ಟಿ ಸತ್ಪಾದಿ ಅಂಡಜ ಉದ್ಭಿದ ತರುಗುಲ್ಮಾದ್ಯಾಹ ತರುಗುಲ್ಮಾದ್ಯಾಹ ಉದ್ಭಿದ ಹುಟ್ಟಿ ಸತ್ಪಾದಿ ಅಂಡಜ ಅಂಡಜ ಚಿತ್ಪಾ ಪ್ರಾಣಿ ಮನುಷ್ಯಷ್ಟ ಜಲ ಯುವಕ ದಂಶ ಮಷ್ಕಾಧೀನ ಬೆವರಿಂದ ಹುಟ್ಟೋದು, ಗರ್ಭಶೀಲದಿಂದ ಹುಟ್ಟೋದು, ಮೊಟ್ಟೆಯಿಂದ ಹುಟ್ಟೋದು, ಇದೆಲ್ಲ ಓಡ್ಕೊಂಡು ಬರೋದು. ಪ್ರಸಾರಿತ ಸ್ಯಾನು ಪ್ರಸಾರಿತ ಸ್ಯಾನೋ ಹರಡಿದ್ದಾಗ ಡಿಸ್ಪ್ಲೇ ಹರಡಿದ್ದಾಗಿರ್ತಕ್ಕಂತಹ ಜಗತ್ತಿಗೆ ಮತ್ತೆ ಮತ್ತೆ ಯಾವಾಗ ಈ ಜಗತ್ತಿನ ಪ್ರಯಾಣ ಕೆಲಸ ಆಗದಿಂದ ಹೇಳ್ತಾರೆ ನಿಷ್ಕಾರರು ಕೋಟಿ ವರ್ಷ ಆದ್ರೆ ಜಗತ್ ಪ್ರಳಯ ಬರುತ್ತೆ. ದೈನಂದಿನ ಪ್ರಳಯ, ನಾವು ನಿದ್ದೆಯಲ್ಲಿ ಜಗತ್ತು ತೋರ್ತಾ ಇರಲ್ಲ, ನೈಮಿತ್ತಿಕ ಪ್ರಳಯ. ಮರಣ ಆಗ ಹೋಗ್ಬಿಡುತ್ತೆ, ಮರಣದಿಂದ ಅವರಿಗಿಲ್ಲ. ಇದು ಇದು ಮಹಾಪ್ರಳಯ. ಇದು ಆತ್ಮಜಗ ಪ್ರಳಯ ಜ್ಞಾನದಿಂದ ಆಗೋದು, ತತ್ವಜ್ಞಾನದಿಂದ ಆಗುವಂತಹ ಪ್ರಳಯ ಆತ್ಮಜಗ ಬರೋದೇ ಇಲ್ಲ. ನಾಲ್ಕು ತರಹ ಪ್ರಳಯ, ದೈನಂದಿನ ಪ್ರಳಯ, ನೈಮಿತ್ತಿಕ ಪ್ರಳಯ, ದೈನಂದಿನ ಪ್ರಳಯ, ನೈಮಿತ್ತಿಕ ಪ್ರಳಯ, ಮಹಾಪ್ರಳಯ, ಮತ್ತೆ ಆತ್ಯಂತಿಕ ಪ್ರಳಯ. ಮಹಾಪ್ರಳಯ ಪುರಾಣ ಪ್ರಸಿದ್ಧಾಸಿದ್ದಾರೆ. ಹೀಗೆ ಹರಡಿದ್ದಾಗತಕ್ಕಂತಹ ಜಗತ್ತನ್ನ ಮತ್ತೊಮ್ಮೆ ತನ್ನಲ್ಲಿಯೇ ಅಡಗಿಸಿಕೊಳ್ಳೋದು ಆತ್ಮನೇ ಉಪಸಂಹಾರ ಕಾರಣ. ನನ್ನಲ್ಲಿಯೇ ಅದನ್ನು ಅಡಗಿಸಿಕೊಳ್ಳೋದು ಒಂದು ಅನ್ನುವಂತಹ ಕಾರಣ ಇದೆ. ಆ ರೀತಿ ಕಾರಣದು ಇದು ಹೇಗೆ ಮೊದಲನೇ ಭೂಮಿ ಅವನಿ ಸಿತದಿ ವಲ್ಲಭ ರಾಮ ಅವನಿ ಸಿತ ಯಾರ ಸೀತೆ ಭೂಮಿ ಇದೆ ಭೂಜಾತೆ ಭೂಜಾತೆ ಸೀತೆ ಅವನ ವಲ್ಲಭ ಒಡೆಯ ಅಂತ ಸೀತ ರಾಮನೇ ಇವನಿ ಸಿತದಿ ವಲ್ಲಭ ಅಶ್ರಿತ ಮುನಿ ಜನವೇಶ ಕರಾಮ ಕೇಳಿಲ್ವಾಲ್ಲ ಕೇಳಬೇಡಿ ತಿನ್ನೋಣ ಮಲಗೋಣ ತಿರುಗೋಣ ಮತ್ತೆ ಹೇಳೋಣ ಅಂತ ಇಷ್ಟೇ ಹೋಗುದು ಗಾಲಿಗೊಂಡ್ರು ಚೆನ್ನಾಗಿ ಬೆಟ್ಟ ಮುಹೂರ್ತ ಮಾಡ್ತಾನೆ ಕುಳಿತಾನೆ ತಿಂಕೋತಾರೆ ಆಗಲಿ ಏನು ಪುಣ್ಯ ಮಾಡಿದ್ರು ಅಂತ ಒಳ್ಳೆ ಊಟ ಸಿಗ್ತಾ ಇದೆ. ಅವನಿರಿವ ಚತುರ್ವಿದ ನಾಲ್ಕು ಪ್ರಕಾರವಾಗಿರ್ತಕ್ಕಂಥ ಭೂತ ಗ್ರಾಮ ಎಲ್ಲ ಭೂತ ಸಮುದಾಯ ಅದಕ್ಕೆ ಹೇಗೆ ಭೂಮಿಯೋ ಆ ರೀತಿ ಪರಮಾತ್ಮ ಈ ಸಾಧಾರಣ ಜಗತ್ತಿನೆಲ್ಲ ಸಂಹಾರ ಕಾರಣ. ಸಂಹಾರ ಕಾರಣ, ಸ್ಥಿತಿ ಕಾರಣ, ಉತ್ಪತ್ತಿ ಕಾರಣ ಅಂದ್ರೆ ಮೂರು ತರ. ಸ್ಥಿತಿ ಕಾರಣಕ್ಕೆ ಮೃತ್ಸುವರ್ಣಾದಿಗಳು, ಸ್ಥಿತಿ ಕಾರಣಕ್ಕೆ ಮಾಯಾವಿ ಅಂತೆಯೇ, ಸಂಹಾರ ಕಾರಣಕ್ಕೆ ಅವನಿ ಭೂಮಿ ಅಂತೆಯೇ ಅಂತ ಮೂರು ತರ ಕೊಟ್ಟವು. ಈಗ ದೇವಜ ಸರ್ವೇಶಾನ್ನ ಆತ್ಮ ದೇವಜೇಶಾನ್ನ ಆತ್ಮ ವೇದಾಂತ ವಾಕ್ಯ ಸಮನ್ವಯ ಪ್ರತಿಪಾದನೆ ಪ್ರತಿಪಾದಿತ ಪ್ರತಿಪಾದನೆ ನಮ್ಗೇನ್ ಬಂತ ರಾಜ್ಯ ಸಿಕ್ಕಿದ್ರೆ ನಮ್ಗೆ ರಾಜಿ ಬಿಸಿ ತಪ್ಪಿಲ್ಲ ಅಂತ ಹೇಳಿ ರಾಜ್ಯ ಸಿಕ್ಕಿರೋದು ನೀವು ರಾಜಿ ಬಿಸಿದ ಕುಟ್ಟೋದೆ ಅಂತ ಹಂಗಪ್ಪ ಹಂಗಲ್ಲ. ಯಾವ ಪರಮಾತ್ಮ ಜಗತ್ ಕಾರಣ ಅವನೇ ನಮ್ಮ ಆತ್ಮ
தேவனஹ ஆத்மா அது புரிஞ்சுக்கொண்ட முக்தன் ஏவ ஜெகத காரணம் பரமாத்மா காரணம் பரமாத்மா ஏவ ஜெகத காரணம் பரமாத்மா சேவனஹ ஆத்மா நான் நிறுத்திருக்கிறார் நாம பரமாத்மே ஜெகத்துக்கு காரணம் ஆத்தனே நம்ம ஆத்மா அன்னதன் ஹெல்ப் இல்லையே சத்கணாதிகரணி சத்கணாதிகரணி ஆத்மா ஆத்மா ஆனந்த அஜுரு அமதான் விசேஷம் கொட்டு ஜெகத்காரணம் பரமாத்மா ஆத்மனா இதானே இந்த கோவி பாலாக எதேஷாம் புருஷாணம் தத்வா எஸ் வா ஏதத் கர்ம சமய வேதிதவியா சூத்திர சூத்திர யாவது அதிகரிச்சு இருக்கு அதிகரிக்கு ஏன் விஷய டாபிக்கு அது மூணு ஏனும் அது சித்தாந்த ஏனும் பூர்வ பக்கம் ஏனே யுத்திக்கொண்டிருக்கானே சித்தாந்தம் நல்லானுக்கு ஏனே யுக்கூடா ஆத்மீஜாவது நாட்டு அனுபவம் பண்ணி அவன் மாற்ற பதி உங்களுக்கு 40 கோடி ரூபாய் நாட்டில் பதிப்போம் அது ஏதோ லாஞ்சினி 40 கோடி ரூபாய் ஏன் நிலையாட்டு ரூப படுக்கொள்வதற்காக ஞானி முந்த 40 கோடி ரூபாய் ஏன் தேகத்தோடு ஹாகாகி ஆ பரமேஸ்வரமே நம்ம எல்லாரும் ஆத்மனாகிதானே என்பது ஏனிதே இது ஒரு வேதாந்த வாக்கியங்களும் தான் வேதாந்த வாக்கியம் உபசேர்த்துவாங்க அதன பிரதிபாதனை மாடுவதன் மூலமாகி எதிர்த்து காகக்க குப்பக்க கட்சியெல்லாம் கண்டா உபனிஷத்து உள்ளது இதற்கானவாத பிரம்மவே நம்ம எல்லாரும் ஆத்மமாகிறே நாமகளும் கூட நிஜவாகி ஆ பரமாத்ம சுரூபனே ஆகிதும் கூட நம்ம அதுக்கு வச்சில்ல அவனே நானும் நான் வந்துருதோ வச்சுதே இருக்கீங்க நானும் கச்சா ஏனும் கேட்டல கொத்தே இல்ல அது இவாகி சைத்தன்ய சிவபுராத பரமாத்மனே நம்ம ஆத்மா இதான் ஆ விசாரவன்னு கூட சிஸ்பட்டு பிரதானாதி காரணவாத ஆகுதா நீங்க யாருன்னு பிரம்ம ஜெகத் காரணம் கேட்டாரு சிங்காதிரும் பிரதான ஜெகத் காரணம் கேட்டாருவா ஆதி ஹரிசப்தேன பரமாணு புண்ணிய கர்ம சூடாதி காரணி ஏ வாதினா பூமியோ இவ்வளவு காரணங்களோ என்பதாக யாவ வாதிகள் ஹெழுத்தாரோ பிரதானவே முன்தாத பிரதான பரமாணு இது காரணமாக ஜெகத்துக்கு எந்த வாத மாடுவந்த கண்காதிகளே அவன் எல்லாம் இல்லப்ப நிம்ம சுத்தியல் ஏழில்ல ஒன்றே காலம் நல்ல வித்வசம் இதார இந்த ஒரு ஸ்ருதி மேலத்தக்கந்த பரவசை நம்பிக்கை ஸ்ரத்தே பாஷ்கர் ஸ்ருதியல் ஹேழியா ஆ பிரம ஹெழுதியா இல்ல ஸ்ருதியல் இல்லாத மேல நீ யாக்கு ஆசியா கிளம்பியிருந்த பிரதான ஜெகத் காரணவாதம் பிரதானவே முன்தாத ஜெகத் காரணவாதிகளையும்போ அவளெல்லவும் சப்தத்தை நான் வந்தே பிரதனல் இல்ல அசுத்தியும் இல்ல வேதல் இல்ல இன்னும் ஒந்தே காலத்திலிருந்து இதனையும் ஸ்வபக்ஷே ஸ்மிருதி ஞான விரோத பரிஹார பிரதானவாதீன பிரதானாதிவாதானாஞ்ச ஜாபாசோபிரம்மிதம் இத்தியாதி பிரியாயம்
ಈಗಲಾದರೂ ಅದು ಎರಡನೇ ಅಧ್ಯಾಯದಲ್ಲಿ ಏನ್ ಹೇಳ್ತೀವಿ, ಏನ್ ವಿಚಾರ ಅಂತ ಕೇಳಿದ್ರೆ ನಮ್ಮ ಪಕ್ಷ ವೇದಾಂತ ಪಕ್ಷ, ಅದ್ವೈತ ಪಕ್ಷ, ವೈಭವಾದಿ ಪಕ್ಷ, ಆ ಪಕ್ಷದಲ್ಲಿ ನಿಮ್ಗೆ ಶ್ರುತಿ ನ್ಯಾಯ ವಿರೋಧ ಆಗಿಲ್ಲ, ನಿಮ್ ಶ್ರುತಿ ಏನು ಹೇಳ್ತೀನಿ ಅಂತ ತಿಳಿಸ್ಕೊಟ್ರೆ ಮುನ್ನಾಲ್ ಪದಿ ಮನೋ ಆತಂಬರು ಗೌತಮರು ಇತ್ಯಾದಿ ರಾಜ್ಯರು ಎಲ್ಲ ಏನು ಜಗತ್ಕಾರವನ್ನ ನಮ್ಮ ಆತ್ಮಸ್ವರೂಪವನ್ನ ಏನ್ ಹೇಳ್ತಾರೆ, ವಿರುದ್ಧವಾಗಿದೆ, ನಮ್ಮ ಶ್ರುತಿಗೂ ವಿರುದ್ಧವಾಗಿದೆ. ಹಿಂದೂ ಸ್ಮೃತಿ ನಿಂದೂ ಸ್ಮೃತಿ, ಹಿಂದನ್ನ ಹಾಕ್ಬೇಕೋ ಹಿಂದನ್ನ ಹಾಕಬಾರ್ದೋ ಒಂದು ಪ್ರಶ್ನೆ. ಸ್ಮೃತಿ ವಿರೋಧ ನ್ಯಾಯ ವಿರೋಧ ಅಂದ್ರೆ ಸ್ಮೃತಿ ನ್ಯಾಯ ಅಂತ. ಇದಾನಿಮೇಲೆ ಈಗಲಾದರೂ ಈ ಎರಡನೇ ಅಧ್ಯಾಯದಲ್ಲಾದರೂ ತಮ್ಮ ಪಕ್ಷದಲ್ಲಿ ಅಂದ್ರೆ ವೇದಾಂತ ಪಕ್ಷದಲ್ಲಿ ಸ್ಮೃತಿಗಳಿಗೂ ನ್ಯಾಯಕ್ಕೂ ವಿರೋಧವಿದೆ ಎಂಬ ಈ ಒಂದು ಸಂದೇಹ ಪರಿಹಾರವನ್ನ ನೋಡಬೇಕು. ವಿಮಾನಾದಿ ವಾದ ವಾದ ವಿಮಾನವಾದ ಸಂವಾದ ಅನೇಕ ವಾದ ಇದೆ, ಆ ವಾದಗಳಿಗೆ ಏನೇನೇನೇನು ಯುಕ್ತಿಗಳನ್ನು ಕೊಡ್ತಾರೆ ನ್ಯಾಯ ನೋಡಿದ್ರೆ ಅದು ನ್ಯಾಯ ಆಭಾಸ ಅದು ಈಗ ನ್ಯಾಯ ಅಲ್ಲ. ಅವಳು ಕೊಡುವಂತ ಯುಕ್ತಿ ಯುಕ್ತಿ ಅಂತ ಯುಕ್ತಿ ಮತ್ತಿಲ್ಲ ಟೇಬಲ್ ಇಲ್ಲಿ ಬೆಳ್ಳು ಸಾಂಚರ್ಯ ಮುಂತಾದವರು ಕೊಡುವಂತಹ ನ್ಯಾಯಗಳು ನ್ಯಾಯ ಅಲ್ಲ, ನ್ಯಾಯದಿಂದ ತೋರುತ್ತೆ ನ್ಯಾಯವೇ ಅಲ್ಲ. ಅದರಿಂದ ಪುಷ್ಟುಗೊಂಡಿದೆ, ನ್ಯಾಯಾಭಾಸದಿಂದ ಪುಷ್ಟುಗೊಂಡದ್ದಾಗಿದೆ. ಮತ್ತು ನಂದು ವೇದಾಂತದಲ್ಲಿ ಪ್ರತಿಯೊಂದು ವೇದಾಂತದಲ್ಲೂ ಸೃಷ್ಟಿಯಾದ ವಿಚಾರವನ್ನ ವಿರುದ್ಧಗೊಳ್ಳಿದೆ ಅಂತ ಹಿಂದೆ ಹೇಳಿದ್ದು. ಒಂದು ಚಂದ್ರಿ, ಒಂದು ಅದಾನಿಪಿ, ಒಂದು ಆಕಾಶ ಶಿಪಿ, ಒಂದು ಆಸಿ, ಒಂದು ಶಿಪಿ, ಇಷ್ಟೆಲ್ಲ ಹೇಳ್ತಲ್ಲ ಹೇಗೆ ಮಾಡೋದು. ಪ್ರತಿಯೊಂದು ವೇದ ವೇದಾಂತ ವೇದಾಂತ ಪ್ರತಿ ವೇದಾಂತ ವೇದಾಂತ ಪ್ರತಿಯೊಂದು ವೇದಾಂತ ಸೃಷ್ಟಿಯಾದಿ ಪ್ರಕ್ರಿಯೆಯನ್ನು ಕುರಿತು ಅಭಿಗೀತತ್ವ ಅಭಿಗೀತತ್ವ ಅವಿರುದ್ಧ ಗೀತತ್ವ ವಿರುದ್ಧವಾಗಿ ಹೇಳದೇ ಇರತಕ್ಕದ್ದಾಗಿರುವಂಥದ್ದು ಅನ್ನೋದು ವಿರುದ್ಧವಾಗಿ ಹೇಳಿಲ್ಲ, ತಪ್ಪಾಗಿ ಹೇಳಿಲ್ಲ. ಎಲ್ಲಾ ಮನ್ವಾದಿ ಸ್ತುತಿಗಳು ಐಕಕಂಠದಿಂದ ಒಂದೇ ಪರಮಾರ್ಥತ್ವವನ್ನೇ ಹೇಳ್ತಾ ಇದೆ. ಜಗತ್ ಕಾರಣವನ್ನು ಒಂದೇ ರೀತಿ ಹೇಳ್ತಿದೆ. ಧೀರ್ಯ ಭಾಷೆಗಾರರಿಗೆ ಸ್ಪಷ್ಟವಾಗಿ ತೇಜಾದಿ ಅಬಾದಿ ಅವ್ಯಾಕೃತಾದಿ ಶುಚಿ ಅಂತ ಹೇಳಿದ್ರು ಕೂಡ ಹೊಂದತ್ತೆ, ಎಲ್ಲ ಹೊಂದರಿ ಆಗಿದೆ, ಎಲ್ಲ ಸರಿಯಾಗಿದೆ. ಪ್ರತಿಯೊಂದು ವೇದಾಂತದಲ್ಲೂ ಹೇಳಿದ್ದಾದ್ರೆ ಸ್ವಚ್ಛಾದಿ ಪ್ರಕ್ರಿಯೆಗಳಿಗೆ ಸ್ವಭಿಗೆ ಅಭಿವೃದ್ಧಿ ತೋರಿಸ್ಕೊಂಡ್ವಿ ನಾವು. ಇದೇ ಮದ ಆಗಿರ್ತಕ್ಕಂಥ ಅರ್ಥ ಜಾತ ಅಂದ್ರೆ ಅರ್ಥ ಸತ್ಯ ಜಾತ ವಿಷಯ ಸಮೂಹ ಇದೇ ಮದ ಆಗಿರ್ತಕ್ಕಂಥ ಅನೇಕ ವಿಚಾರಗಳನ್ನು ತೆಗೆದುಕೊಂಡು ಅದನ್ನು ಪ್ರತಿಪಾದನೆ ಮಾಡುವುದಕ್ಕೋಸ್ಕರವಾಗಿಯೇ ಈ ಎರಡನೇ ಅಧ್ಯಾಯ ಆರಂಭವಾಗ್ತಾ ಇದೆ. ಅಧ್ಯಾಯ ಅದು ಎರಡನೇ ಅಧ್ಯಾಯದ ಉದ್ದೇಶ ಏನು ಅಂದ್ರೆ ಶ್ರುತಿ ನ್ಯಾಯ ವಿರೋಧ ಪರಿಹಾರ ಮಾಡುವ ಬಂದಲ್ಲಿ ಅವರು ಶ್ರುತಿ ಆವಾಹನೆ ಕೊಟ್ಟು ಅಂತ ತೋರಿಸೋದು. ಆಮೇಲೆ ಯಾವ ವೇದಾಂತಗಳನ್ನು ಹೇಳಿದ್ದ ಸತ್ಯ ಪ್ರಕ್ರಿಯೆ ಒಂದಕ್ಕೊಂದು ವಿರುದ್ಧ ಇಲ್ಲ ಅಂತ ತೋರಿಸೋದು. ತೋರ್ಬೋದು ಇಲ್ಲೇ ಬದಲಾಗಿರ್ತಕ್ಕಂತಹ ವಿಷಯವನ್ನು ಎರಡನೇ ಅಧ್ಯಾಯಕ್ಕೊಂದು ನಾವು ಚರ್ಚೆ ಮಾಡ್ತೀವಿ ಎಂದು. ಓಂ ಸ್ಮೃತ್ಯ ಅನವಕಾಶ ದೋಷ ಪ್ರಸಂಗ ಇದೆ ನಾವಕಾಶ ದೋಷ ಪ್ರಸಂಗ ಸ್ಮೃತಿಗೆ ಸಾಂಖ್ಯ ಸ್ಮೃತಿಗೆ ನೀವು ಏಕಾಂತವಾಗಿ ಬ್ರಹ್ಮವೇ ಜಗತ್ತಿಗೆ ಕಾರಣ ಅಂತ ಅಂದ್ಬಿಟ್ರೆ ಸಾಂಖ್ಯ ಸ್ಮೃತಿಗೆ ಅವಕಾಶವೇ ಇಲ್ಲ ಅಂತ ಆಗತ್ತಲ್ಲ. ನೀವು ಯಾಕೆಂದ್ರೆ ಎಲ್ಲಾ ಸ್ಮೃತಿಗಳಿಗೂ ಏಕಾಕ್ಷತೆ ಮಾಡ್ಬೇಕಪ್ಪ, ಯಾವ ಸ್ಮೃತಿಯನ್ನು ಕೈಬಿಡೋ ಆಗಿಲ್ಲ, ಎಲ್ಲಕ್ಕೂ ಅವಿರೋಧ ವಿಚಾರ ಮಾಡ್ಬೇಕು ಅಂತ ಒಂದು ಮೆಚ್ಕೊಂಡಿದ್ದಾರೆ ನ್ಯಾಯದ. ಹಾಗಾಗಿ ನೀವು ಏಕಾಂತವಾಗಿ ಬ್ರಹ್ಮಕ್ಕೆ ಜಗತ್ತಿಗೆ ಬ್ರಹ್ಮವೇ ಕಾರಣ, ಬ್ರಹ್ಮವೇ ಜಗತ್ ಕಾರಣ ಅಂತ ಬಿಟ್ಟು ಬಿಟ್ಟ ಸಾಂಖ್ಯಾದ ಸ್ಮೃತಿಗಳಿಗೆ ಅವಕಾಶವೇ ಇದೆ ಅಂತ.
ಇನ್ ಮನ್ವಾದಿ ಸ್ಮೃತಿಗಳಿಗೆ ವರ್ಣಾಶ್ರಮ ಸಂಬಂಧ ಹೇಳುವಂತಹ ಒಂದು ಇದಿದೆ, ಟಾಪಿಕ್ ಇದೆ, ಅದು ಸಾರ್ಥಕವಾಗುತ್ತೆ. ನಿಮ್ಮ ಮನ್ವಾದಿ ಸ್ಮೃತಿಗಳಿಗೂ ಅವಕಾಶ ಇಲ್ಲ ಅಂತ ಆಗ್ಬಿಡುತ್ತೆ, ನೀವು ಹಾಗಿಲ್ಲ. ಹಾಗಾದ್ರೆ ನಿಮ್ಮ ಅನುಸ್ಮೃತಿ ಆರ್ಪಸಂಧರು ಗೌತಮರು ಅಂಕೇಳಿಕರು ವರ್ಣಾಶ್ರಮ ಧರ್ಮಗಳನ್ನ ಕೊಡಿಸುವ ಸಂಸ್ಕಾರಗಳನ್ನ ಅವುಗಳನ್ನು ಹೇಳುವುದು ನಮಗೆ ಸಾರ್ಥಕವಾಗಿದೆ. ಅದೇ ನಾವು ಜಗತ್ತಿನ ಪರಮಾತ್ಮನ ಹೇಳ್ಕೊಟ್ಟಂತಹ ಸ್ಮೃತಿ ಇದು, ಜಗತ್ ಕಾರಣವನ್ನು ಹೇಳ್ಕೊಟ್ಟಂತ ನಮ್ಗಿನ್ನು ಹೇಗೆ ಮದುವೆ ಹೇಗೆ ಜಾತಿ ಕರ್ಮ ವಿಚಾರ ಹೇಳಲ್ಲ, ಯಾವ ಶಾಂತಿ ಕುಷ್ಟಿ ಸೃಷ್ಟಿ ಕರ್ಮಗಳನ್ನು ಹೇಳಲ್ಲ. ನಮ್ಮ ಪರಮಾರ್ಥ ವಿಚಾರವನ್ನು ಹೇಳ್ಕೊಟ್ಟವರು, ಸತ್ವ ವಿಚಾರ ಹೇಳ್ಕೊಟ್ಟವರು, ನಮಗೆ ಅವಕಾಶ ಹೇಳ್ಕೊಡ್ದೇ ನಮ್ಮ ಸ್ಮೃತಿ ಬಿದ್ದೋಗುತ್ತೆ. ನಿಮ್ಮ ಮುನ್ನಾದಿ ಸ್ಮೃತಿಗಳಿಗೆ ಬೇಕಾದಷ್ಟು ಅವಕಾಶ ಇದೆ, ಅದನ್ನು ಸಂಕೋಚ ಮಾಡಿ, ನನ್ನ ಸಂಕೋಚ ಮಾಡಕ್ ಬರೋದು ನಂದು ಏನಂತೀರಾ ಅಂತ ಅಷ್ಟೇ. ಸ್ಮೃತಿಗೆ ನಿಮ್ಮ ಸಾಂಖ್ಯ ಸ್ಮೃತಿಗೆ ಅವಕಾಶವಿಲ್ಲ ಅಂತ ಆಗುತ್ತಲ್ಲ ಎಂಬ ಆಕ್ಷೇಪವನ್ನು ಮುಂದುವಟ್ಟಿದರೆ ಹಾಗೆ ಇರಲ್ಲ ಅಂತ. ನಮ್ಮ ಸ್ಮೃತಿಯಲ್ಲೂ ಕೂಡ ಬ್ರಹ್ಮವೇ ಜಗತ್ ಕಾರಣ ಅಂತ ಹೇಳುವಂತಹ ಸ್ಮೃತಿ ಉಂಟು. ನಮ್ಮ ಸ್ಮೃತಿಗೆ ಅವಕಾಶ ಇದಾಗುತ್ತೆ, ಅವಾಗ ಏನ್ ಮಾಡ್ತೀಯಾ? ನಿನ್ನ ಸ್ಮೃತಿಗೆ ಅವಕಾಶವಿಲ್ಲ ಅಂತ ಈ ದೋಷ ಅನ್ನೋದಲ್ಲ. ನಮ್ಮ ಸ್ಮೃತಿಯಲ್ಲಿ ಬರೀ ವರ್ಣಾಶ್ರಮ ಸಂಬಂಧ ಹೇಳೋದು ಒಂದೇ ಅಲ್ಲ, ದೋಷ ಸಂಸ್ಕಾರ ಹೇಳೋದು ಒಂದೇ ಅಲ್ಲ. ನಿನ್ನ ಸ್ಮೃತಿಯನ್ನು ಬ್ರಹ್ಮ ಜಗತ್ ಕಾರಣ ಅಂತ ಹೇಳುವಂತಹ ಆಕ್ಷಿಗೆ ಭಾರತದಲ್ಲಿದೆ. ಏನ್ಮತೀಯ? ಒಂದು ಸ್ಮೃತಿಯಲ್ಲಿ ಇದೆ ಜಗತ್ ಕಾರಣ ಅದು ಬ್ರಹ್ಮ ಅಂತ, ಅದು ವಿರೋಧ ಬರ್ತಲ್ಲಯ. ಆದ್ದರಿಂದ ನಿಮ್ಮ ಸ್ಮೃತಿ ಸ್ಮೃತಿ ಅಲ್ಲ, ಸ್ಮೃತಿ ಸ್ಮೃತಿ ಅಂತಿದೆಯಾ ನೀನು ತಿಮ್ಮತ್ತಿಲ್ಲ, ನಿಮ್ಮ ಸ್ಮೃತಿಗೆ ಏನು ಏನ ಇಲ್ಲ, ಏನೇ ಅದಕ್ಕೆ ಬೆಲೆ ಇಲ್ಲ, ಅದಕ್ಕೇನು ಇಲ್ಲ, ಶಕ್ತಿ ಇಲ್ಲ, ದುರ್ಬಲ ಬಲ್ಬಜ ಅಂತ. ನಿನ್ನ ಸ್ಮೃತಿಯಿಂದ ಮುನ್ನಾದಿ ಸ್ಮೃತಿಗೆ ಅವಕಾಶ ಇಲ್ಲ ಅನ್ನೋ ದೋಷ ಬಂದ ಇನ್ನು ಪೂರ್ವ ಚಿಂತ ಮಾಡ್ತಾನೆ. ತತ್ರ ಪ್ರಥಮಂತಾವತ್ತು ಸ್ಮೃತಿವಿರೋಧಂ ಉಪನ್ಯಸ್ಯ ಪರಿಹರತಿ. ಯಶಕಾರ ಹೇಳ್ತಾರೆ ವಾಕ್ಯ ಪರಿಹರತಿ, ಏನ್ ವಾಕ್ಯ ಓದಿರೋ ತಾದ ಕುತ್ರ ತತ್ರ ತ್ರಿಷು ವಿಷಯು ಮಧ್ಯೆ ಮೂರು ವಿಷಯ ಹೇಳಲ್ಲಪ್ಪಾ, ತಿಳಿದ ಮತ್ತೆ ವೇದಾಂತ ಸತ್ಯ ಅಭಿಭೀತತ್ವ ಆಮೇಲೆ ಇದು ನಾನಾಭಾಸತ್ವ ಕೂಡಿತು ಅಂತ. ಹೀಗೆ ನಾಲ್ಕನೇ ಅಧ್ಯಾಯಕ್ಕಿರ್ತಕ್ಕಂತಹ ಅನೇಕ ವಿಷಯಗಳ ಪೈಕಿ ಮೊಟ್ಟ ಮೊದಲಿನದಾಗಿ ಸ್ಮೃತಿಗಳಿಗೆ ಇರತಕ್ಕಂತಹ ವಿರೋಧವನ್ನು ಪರಿಹಾರ ಮಾಡುತ್ತಾರೆ ಸೂತ್ರಕಾರ ಪರಿಹಾರ ತೀಚ ಸಹ ಸಹ ಸೂತ್ರಕಾರ ವೇದವ್ಯಾಸ ವೇದವ್ಯಾಸ ಸೂತ್ರಕಾರಲ್ಲ, ವೇದವ್ಯಾಸರು ಬಾದರಾಯರು ಒಬ್ಬರೇ ಅಂತ ನಮ್ಮ ಅದ್ವೈತ ವೇದಾಂತಿಗಳು ಇಷ್ಟೋ ಜನ ಪ್ರಚಾರ ಮಾಡ್ತಿದ್ದಾರೆ. ಲಕ್ಷ್ಮಣ ಶಾಸ್ತ್ರಿಗಳೆಲ್ಲ ಎಲ್ಲ ಒಂದೇ ಹೇಳೋರು, ಪುರಾಣಾಚಾರ್ಯರು ಒಂದೇ, ಇವರು ಒಂದೇ ಅಂತ. ಶುಕ್ರಾಚಾರ್ಯ ಮಾತ್ರ ಅದನ್ನು ಒಪ್ಪಿಲ್ಲ, ಎಲ್ಲೂ ಬಾದರಾಯ ವೇದವ್ಯಾಸ ಒಂದೇ, ಬೇರೆ ಏನಂತಹವರೇ ಪ್ರತಿವಾದಿ ಮಾಡಿದ್ದಾರೆ. ಭಗವಾನ್ ತಮಾನಾಮ ವೇದಾಚಾರ್ಯ ಕರಿದ್ವಾಪರಂಧು ವಿಶ್ವದ್ವೈಪಾಯನ ಇದು ಸಂಭವ. ಆದಿತ್ಯ ಸೂತ್ರವಾಗಿದೆ. ಹಾಗಾಗಿ ಹೊಸದಾಗಿ ಒಬ್ಬ ವ್ಯಕ್ತಿಯನ್ನು ಅಪಾಂಪದ ಅಂತ ಹೇಳ್ಕೊಂಡು ಅವನು ಕೃಷ್ಣ ಅಂತ ಹೇಳ್ತಾ ಇರೋದ್ರಿಂದ ಕೃತಿಕಾರರವರು ಬರೀ ಬಾದರಾಯಣ ಅಂತ ಹೇಳ. ಅದಾದ್ರಿಂದ ಬಾದರಾಯಣಾಚಾರ್ಯರು ವೇದವ್ಯಾಸರು ಒಬ್ಬರೇ ಅಲ್ಲ, ಚೆನ್ನಾಗಿ ಅಪ್ಪಾಡ್ಕೊಳ್ಳಿ. ಆ ಇಬ್ಬರು ಬೇರೆ ಬೇರೆ ಇದ್ರೆ ವೇದವ್ಯಾಸರ ಬೇರೆ ಬಾದರಾಯಣಾಚಾರ್ಯರ ಬೇರೆ. ಸರಿಯಾ? ಹೀಗೆ ನಾಲ್ಕನೇ ಅಧ್ಯಾಯದ ಅನೇಕ ವಿಷಯಗಳ ಪೈಕಿ ಮೊಟ್ಟ ಮೊದಲು ಸ್ಮೃತಿಗಳಿಗಿರ್ತಕ್ಕಂತಹ ವಿರೋಧವನ್ನು ಮುಂದಿಟ್ಟು ಪರಿಹಾರ ಹೇಳ್ತಾರೆ ಮಾಡ್ತಾರೆ. ಯದುಕ್ತಂ ಸಿದ್ಧಾಂತ ಅಂತ, ಯದುಕ್ತಂ ಬ್ರಹ್ಮ ಸೌಭಾಗ್ಯಂ ಜಗತ್ ಕಾರಣವಿದೆ. ಏನೋಕ್ತಂ ಸಿದ್ಧಾಂತಿನ ಸಿದ್ಧಾಂತನ ಯದುಕ್ತಂ ಸಿದ್ಧಾಂತಿಯಾಗಿರ್ತಕ್ಕಂತಹ ಅದ್ವೈತವಾದಿ ಪರಿಹಿತವಾದಿ ಅವ್ರು ಹೇಳಿದ್ದ ಸರ್ವಜ್ಞವಾದ ಬ್ರಹ್ಮವೇ ಜಗತ್ತಿಗೆ ಕಾರಣ ಅಂತ ಈ ರೀತಿ ಹೇಳಿದ್ನಲ್ಲ. ಹೇಳ್ತೀವಿ ಸ್ವಾಮಿ, ನಾವು ನಮ್ಮ ಅಭಿಪ್ರಾಯ ಕೊಡ್ತೀವಿ ಕೇಳಿ. ಹೇಳ್ತಾರು ಸ್ವಾಮಿ ಅಲ್ಲ, ಇದು ರಾಂಗ್ ಅಂತ. ಓ, ಸರ್ವಜ್ಞವಾದ ಬ್ರಹ್ಮ ಜಗತ್ತಿಗೆ ಕಾರಣವಲ್ಲ, ಅದು ಸರ್ವಜ್ಞ ಚೇತನ ನಿಮಿತ್ತ ಕಾರಣ ಅಂತ ಬೇಕಾದ್ರೆ ಹೇಳಿ.
ವಿವೇಕ ಬ್ರಹ್ಮ ಜಗತ್ತಿಗೆ ಉಪಾದಾನ ಕಾರಣ ಅಂದ್ರೆ ಕಾರಣ ಅಂದ್ರೆ ಅರ್ಥ ನಮ್ಮನ್ನು ಕೇವಲ ನಿಮಿತ್ತ ಕಾರಣತ್ವ ಅಂಗೀಕೃತ ಕಾರಣ ನಾವು ಚಿತ್ರ ಉಪಾದಾನ ಕಾರಣತ್ವ ಸಿದ್ಧಾಯ ವಿವೇಕ ಬ್ರಹ್ಮ ಜಗತ್ತ ಕಾರಣ ಚದೇ ತನ್ನಾಯಿತಿ ಸಿದ್ಧಾಯ ನಿಮಿತ್ತ ಕಾರಣ ಬ್ರಹ್ಮ ಅಂತಂದ್ರೆ ಭಾರಿ ಸಂತೋಷವಾಗಿ ಜಿಲೇಬಿ ಮಾಡ್ಬಿಟ್ಟ ಒಪ್ಪಿಟ್ಟ ಜಿಲೇಬಿ ಹಾಡು ಮಾಡ್ಕೊಂಡ್ಬಿಟ್ಟ ಬ್ರಹ್ಮ ಉಪಾದಾನ ಕಾರಣ ಅಂತ ಅಂತಿರಲ್ಲ ಇದು ಅವನಿಗೆ ನಾಲಿ ಕಿಸಿ ಬಿಸಿ ಆಗ್ತಾ ಇದೆ ಅದನ್ನು ಜೀರ್ಣಿಸ್ಕೊಳಕ್ ಆಗ್ತಾ ಇಲ್ಲ ಡೈಜೆಸ್ಟ್ ಆಗ್ತಾ ಇಲ್ಲ ಅದು ತುಂಬ ಅವನಿಗೆ ಬಹಳ ಕೊಳಕೆ ಆಗ್ತಾ ಇಲ್ಲ ಉಪಾದಾನ ಕಾರಣ ಹೇಳಿಬಿಟ್ಟಿದ್ದೀನಿ ಬ್ರಹ್ಮವನ್ನ ಏನ್ ಶಂಕರಾಚಾರ್ಯ ನೀವು ಏನ್ ಪಾರಾಯಣಾಚಾರ್ಯ ಸ್ಮೃತಿಗೆ ವಾಂಚ್ಯ ಸ್ಮೃತಿಗೆ ಅವಕಾಶವಿಲ್ಲ ಅನ್ನುವಂತ ದೋಷವು ಬಂದು ನಿರ್ಗುತ್ತದೆಯಾದ್ದರಿಂದ ಸಮಗ್ರವಾದ ಬ್ರಹ್ಮ ಜಗತ್ತಿಗೆ ಉಪಾದಾನ ಕಾರಣ ಅಂತ ಒಪ್ಕೋಬಾರದು ಹೇಳಬಾರದು ತಪ್ಪು ಬರೋದೇ ಸರ್ವಜ್ವಾದ ಬ್ರಹ್ಮ ಜಗತ್ತಿಗೆ ಉಪಾದಾನ ಕಾರಣ ಅನ್ನೋದು ಮತ್ತೇನಂದುಕೋ ಮುಂಚೆ ಕಾರಣ ಒಪ್ಕೊಂಡು ಉಪಾದಾನ ಕಾರಣ ಪ್ರಧಾನ ಅಂತ ಹೇಳಿ ನನಗೆ ನಮ್ಮ ಸಾಂಸ್ಕೃತಿ ಇಲ್ಲ ಅದನ್ನ ಹೇಳಿ ಓದಕ್ಕೆ ನಿಮ್ಮ ಮಹಾರಾಜ್ಯರಿಗೆ ಸಪ್ತಾದ ಮಾತಿಗೆ ಕೃಷಿಷ್ಠ ತಂತ್ರಾಕ್ಷ ಪ್ರಣೀತ ಗೃಹೀತ ಇದಕ್ಕೆ ತಂತ್ರ ಅಂತ ಅದಕ್ಕೆ ಹೆಸರುತ್ತೆ ತಂತ್ರ ತಂತ್ರ ಶಬ್ದಕ್ಕೆ ಜೀನ ಅಂತ ಅರ್ಥ ಇದೆ ತಂತ್ರ ಶಬ್ದಕ್ಕೆ ಶಾಸ್ತ್ರ ಅಂತ ಅರ್ಥ ಇದೆ ತಂತ್ರಕ್ಕೆ ಸಮಾನವಾದಂತಹ ರೂಪ ಅಂತ ಅರ್ಥ ಇದೆ ಸಮಾನ ಸಮಾನತಂತ್ರೇನು ಇವಾಗ ಮೃತದೃಷ್ಟಿಯವನ್ನ ರಾಜಾಪ್ರಭುಮಿ ಆಗ್ನಿಮಿ ಒಂದೇ ತಂತ್ರದಿಂದ ಒಂದೇ ಅಗ್ನಿಮುಖದಲ್ಲಿ ಮಾಡ್ತೀವಿ ಅಂತ ನಾಲ್ಕು ಅಗ್ನಿಮುಖ ಮಾಡ್ಕೊಂಡು ನಾನು ಬೇರೆ ಬೇರೆ ಮಾಡೋದು ಒಂದು ನಾಲ್ಕನ್ನು ಸಮಾನ ತಂತ್ರ ಮಾಡ್ತೀನಿ ಈಗ ತಂತ್ರ ಅಂದ್ರೆ ಸಮಾನ ಪ್ರಕಾರ ಅಂತ ಅನೇಕ ಈ ಇದ್ರ ತೆಗೆದು ನೋಡಿದ್ರೆ ಶಬ್ದಕಲ್ಪದಲ್ಲಿ ತಂತ್ರ ಅನ್ನುವ ಪದಕ್ಕೆ ಅರ್ಥವನ್ನ ಒಂದ್ ಎರಡ್ ಮೂರ್ ಪೇಜ್ ಕೊಟ್ಟಿದೆ ಅದನ್ನ ಇಷ್ಟೊಬ್ರು ಅರ್ಥ ಇದೆ ತಂತ್ರ ಶಬ್ದ ಕಷ್ಟ 64 ತಂತ್ರ ಇದೆ ಅಂದ್ರೆ ಚಿಕಿತ್ಸೆ ತಂತ್ರ ಶಬ್ದಕಲ್ಪ ಧ್ರುವ ಅಂತ ನೆಕ್ಸ್ಟ್ ಇದೆ ಶ್ವೇತಪತ್ತಿ ಅದರಲ್ಲೂ ಇರಬೇಕು ತಂತ್ರ ಶಬ್ದಕ್ಕೆ ತಂತ್ರಶಾಸ್ತ್ರ ಅಂತ ಒಂದು ಇದೆ ಅಂದ್ರೆ ಬರೀ ಚಿತ್ರ ಇದು ಬರೆಯೋದು ಷಟ್ಕೋಣ ಹಾಕೋದು ಶ್ರೀಚಕ್ರ ಹೇಗೆ ಸುದರ್ಶ ಚಕ್ರ ಸುದರ್ಶನ ಚಕ್ರ ಹೇಗೆ ಹಾಕೋದು ನಾಯಿನ ಚಕ್ರ ಹಾಕೋದು ಇದಕ್ಕೆ ಪೂಜೆ ಮಾಡೋ ಕ್ರಮ ಅದಕ್ಕೆ ಆ ಬಲಿ ಕೊಡೋ ಕ್ರಮ ಅದಕ್ಕೆ ಆಗೋದೆಲ್ಲ ತಂತ್ರಶಾಸ್ತ್ರ ಮುಜ್ಜರಿಂದ ಹಾಕೋದು ಮುಜ್ಜರಿಗಿಂತ ಹಾಕೋದು ತಂತ್ರಶಾಸ್ತ್ರ ತಂತ್ರ ಇಲ್ಲಿ ತಂತ್ರ ಅಂದ್ರೆ ಶಾಸ್ತ್ರ ಅಂತ ಅಷ್ಟೇ ಅರ್ಥ ಸ್ಮೃತಿ ಅಂತ ಹೇಳಿ ಸಾಂಖ್ಯ ಸ್ಮೃತಿ ಅಂತ ಹೇಳಿ ಒಂದು ತಂತ್ರ ಎಂಬ ಹೆಸರು ಇದು ತಂತ್ರ ಹೆಸರಂದ್ರೆ ಒಂದು ಸ್ಮೃತಿ ಬಗ್ಗೆ ಅನ್ನ ಗ್ರಂಥ ಸಿಕ್ಕಿಲ್ಲ ಅಂತ ಹಾಕಿದ್ದಾರೆ ತಂತ್ರ ಎಂಬ ಸಾಂಖ್ಯ ಅದೇ ಏನು ಆಸುಗೆ ಮುಂತಾದ ಬಂದಿದ್ದಾರೆ ತಂತ್ರ ಎಂಬ ತಂತ್ರ ಯಾವುದೇ ಮುಂದೆ ಸ್ಪಷ್ಟವಾಗಿಲ್ಲ ತಂತ್ರ ಅಂದ್ರೆ ಯಾವುದು ಏನ್ ಹೇಳ್ತಾರೆ ಅಂತ ಸ್ವಾಮಿಗಳ ಕಾಲಕ್ಕೆ ಅಲ್ಲಿ ಲುಪ್ತವಾಗ್ಬಿಟ್ಟಿತ್ತು ಸ್ಮೃತಿ ತಂತ್ರ ಮೇಲಿನ ಸ್ಮೃತಿ ಮತ್ತೆ ಪರಮಹರ್ಷಿಗಳು ಬರ್ದದ್ದು ಅಂದ ಯಾರು ಪರಮಹರ್ಷಿಗಳು ಮಹರ್ಷಿಗಳನ್ನ ಪರಮಹರ್ಷಿಗಳು ಓಣನ ಪ್ರಣೀತಾನೇನ ರಚನೆ ಮಾಡಿದ್ರು ಅಂದ ರಚಿಸಿ ಗುರು ಪ್ರಣೀತ ಚಂದ್ರಶೇಖರ ನಿಯತೆಗೆ ಪ್ರಣೀತ ರಚನೆ ಮಾಡಿದ್ದು ಕೃಷ್ಣರು ತಗೊಂಡಿದ್ದಾರೆ ಯಾರೋ ಮಹಾಭಾರತ ತಗೊಂಡಿದ್ದಾರೆ ಎಲ್ಲೇ ಮಹಾಭಾರತದಲ್ಲೇ ಭಗವದ್ಗೀತೆಯಲ್ಲಿ ಎಷ್ಟು ಆ ಪಾಂಚೇ ಸಾಂಖ್ಯೇ ಕಾಂತೆ ಪ್ರೋಕ್ತಾನಿ ಸಿದ್ಧಯೇ ಸರ್ವ ಕರ್ಮಣ ಅನ್ನುವಾಗ ಸಾಂಖ್ಯೆ ಕಾಪಿಲೆ ಶಾಸ್ತ್ರೇ ಅಂತ ಬಂದಿದ್ದಾರೆ ಕಾಟ್ಯಾರ ಸಾಂಖ್ಯೇ ಕಾಂತೆ ಪ್ರೋಕ್ತಾನಿ ಅಂತ ಗೀತಾ ಶ್ಲೋಕ ಸಾಂಖ್ಯೇ ಕಾಂತೆ ಈ ಸಾಂಖ್ಯ ಅಂದ್ರೆ ಇದು ಅದ್ಭುತ ಸಾಂಖ್ಯ ಅಲ್ಲ ಇದು ಆ ಸಾಂಖ್ಯಕ್ಕೂ ಸಾಂಖ್ಯ ಅಂತಾರೆ ಇವ್ರಿಗೆ ಸಾಂಖ್ಯ ಪ್ರಾಪ್ತ ಸ್ಥಾನ ಜೋಗ ಇದ್ರೆ ಅದು ಸಾಂಖ್ಯ ಅಂದ್ರೆ ಆತ್ಮ ಜ್ಞಾನ ಅಂತ ಸರ್
ಸಾಂಖ್ಯ ಶಬ್ದಕ್ಕೆ ಸಿಂಖಾ ತತ್ವ ವಿಚಾರಣ ಅಂತ ಅರ್ಥ ಇದೆ. ಪರಮಾರ್ಥ ವಿಚಾರ ಮಾಡುವಂತಹ ಸಂಖ್ಯಾಶಾಸ್ತ್ರ ಅಂತಾರೆ. ಪಾಪಲ ಸಾಂಖ್ಯವನ್ನು ಸಾಂಖ್ಯ ಅಂತಾರೆ. ಶಂಕರಾಚಾರ್ಯ ನಮ್ದು ಸಾಂಖ್ಯ ಶಾಸ್ತ್ರ ಅಂದ್ರೆ ನಿಂದ ಅಲ್ಲ ಅಂತ ಹೇಳ್ತಾರೆ. ನೀವು ಸಾಂಖ್ಯ ಅಲ್ಲ, ನೀವು ಬರೀ ಯುಕ್ತಿಯಿಂದ ಹೇಳಿ ಅನುಭವಕ್ಕೆ ಶಾಸ್ತ್ರಕ್ಕೆ ವಿರುದ್ಧ ಹೇಳುವರು ನೀವು. ಹಾಗಾಗಿ ಬ್ರಹ್ಮ ಋಷಿಗಳಾದ ಪುತ್ರ ಮಹರ್ಷಿಗಳು ರಚನೆ ಮಾಡಿದ್ದಾದ, ಶಿಷ್ಯರಾದ ವ್ಯಾಸಾದಿಗಳು ಸ್ವೀಕಾರ ಮಾಡಿದ್ದಾಗ ತಂತ್ರಾಂಬೆ ಹೆಸರಿನ ಸ್ತುತಿ ಉಂಟು ಸ್ವಾಮಿ. ಆ ಸ್ತುತಿ ಏನ್ ಹೇಳ್ತಾ ಜಗತ್ತ ವಿಜ್ಞಾನ ಅಂತ ಹೇಳಿದೆ. ವಿನ್ಯಾಚ ತದನುಸಾರಣ ಸ್ಮೃದಯ ಏನಂತಿದೆ ಅನವಕಾಶ ಪ್ರಸಜ್ಜೆ. ಆ ಶುಕ್ಲ ಮಹರ್ಷಿಗಳು ರಚನೆ ಮಾಡಿದ್ದಾದ ಸಾಂಖ್ಯ ಶಾಸ್ತ್ರ ತಂತ್ರ ಎಷ್ಟೋ ಸ್ಮೃತಿ ಹೊರಟಿದೆ. ಹೇಳಿದಲ್ಲ ಆಸುರಿ ಬೆಳೆದವರಿಂದ ಆಸುರಿಗಳು ಅದು ಸಾಂಖ್ಯ ಕದಲೇನು ಬಹಳ ಮಹರ್ಷಿಗಳು ರಚನೆ ಮಾಡಿದ್ದಾದ ಸಾಂಖ್ಯ ಕಾರ್ಯಕ್ಕೆ ಮೇಲೆ ಇನ್ನೆಷ್ಟೋ ಸ್ಮೃತಿಗಳು ಹೊರಟಿದೆ ಅಂತೆ. ಆ ಎಲ್ಲಾ ಸ್ಮೃತಿಗಳಿಗೂ ಅವಕಾಶ ಇಲ್ಲ ಅಂತ ಆಗ್ಬಿಡುತ್ತೆ. ಆವಾಗ ಜಗತ್ತಿಗೆ ಕಾರಣ ಬ್ರಹ್ಮ ಜಗತ್ತಿಗೆ ಉಪಾದಾನ ಅಂತ ಹೇಳಿದ್ರೆ ಈ ಸ್ಮೃತಿಗಳಿಗೂ ವಿನಿಮಯ ಮಾಡುವ ಸ್ಮೃತಿಗಳಿಗೂ ಅವಕಾಶ ಇಲ್ಲ ಆಗುತ್ತೆ. ಮೂಲತಃ ಸಾಂಖ್ಯ ಸ್ಮೃತಿಗೆ ಅವಕಾಶ ಇಲ್ಲ. ಸಾಂಖ್ಯ ಸ್ಮೃತಿಯನ್ನು ಅವಲಂಬಿಸಿಕೊಂಡು ಹೋಗುವಂತಹ ಅನೇಕ ಸ್ಮೃತಿಗಳಿಗೂ ಅವಕಾಶ ಇಲ್ಲ. ಹಾಗಾಗಿ ಸರ್ವಜ್ಞವಾದ ಸರ್ವಶಕ್ತವಾದ ಬ್ರಹ್ಮ ಜಗತ್ತಿಗೆ ಉಪಾದಾನ ಕಾರಣ ಅಂತ ಹೇಳ್ತಾರೆ. ಹೋಗಬಾರದು ಸ್ಮೃತಿ ನಿಮಿತ್ತ ಕಾರಣ ಅಂತ ಹೇಳಿ ಯಾವಾಗ ಅದಕ್ಕೆಲ್ಲ ಹೊಂದಿದೆ ಆಗುತ್ತೆ. ದಾಸಿಹಿ ಚೇತನಂ ಪ್ರಧಾನಂ ಸ್ವತಂತ್ರಂ ಜಗತ್ ಕಾರಣಂ ಕುಲಿ ಬಂಧ್ಯತೆ. ಆಸು ಆ ಸಾಂಖ್ಯ ಸ್ಮೃತಿ ಮತ್ತು ಅದನ್ನು ಅವಲಂಬಿಸಿಕೊಂಡು ಹೋದ್ರೆ ಆಚುರ್ಯ ಆಗಿರೋ ಸ್ಮೃತಿ ಇದೆಯಲ್ಲ ಅವಳೆಲ್ಲದರೂ ಏನ್ ಹೇಳಿದಾರೆ ಗೊತ್ತಿಲ್ಲ ರೀ ಶುಕಾಚಾರ್ಯರೇ, ನೀನ್ ನೋಡಿ ಆ ಸ್ಮೃತಿಗಳನ್ನ ನಾನು ನೋಡಿದ್ದೀನಿ ನಾನು ಸ್ವಲ್ಪ ಕೇಳಿ ಅಚೇತನವಾದ ಸ್ವತಂತ್ರವಾದ ಜಾಪ ಸ್ವತಂತ್ರ ಏನೋ ಈಶ್ವರಾಧೀನವಲ್ಲ ಅಚೇತನ ಅದು ಅದಕ್ಕೆ ಪ್ರಧಾನ ಅಂತ ಹೇಳಿ ಅದಕ್ಕೆ ಹೆಸರು ಅದು ಪ್ರಧಾನ ಅನ್ನೋದು ನಮ್ಮ ಪ್ರಧಾನ ಅಂದ್ರೆ ವಿಶೇಷವಾದ ಮೂಲಿ ನೋಡ್ಬೋ. ಸೀತಾ ಪ್ರಧಾನ ರಾಮ ಪ್ರಧಾನ ಒಂದು ಪುಲಿಂದ ವನಂ ಪ್ರಧಾನಂ ಅಯ್ಯೋ ಯೂಪೋ ಭವತಿ ಯೂಪ ಅಂತ ಹೆಚ್ಚಿಗೆ ಯೂಪ ಮಾಡುತ್ತೆ ರಾಮನಾಗೆ ಯೂಪ ನಿಪುಂಸಗಳಿಂದ ಸಿದ್ಧವಾಗಿಲ್ಲ. ಯೂಪ ಪುಲಿಂಗಲ್ಲೇ ಪ್ರಸಿದ್ಧ ಆಗಿರೋದು ಅದನ್ನು ತಿಳ್ಕೊಬೇಕು. ತಿಳ್ಕೊಳ್ಳೋದಕ್ಕೆ ಏನಿಲ್ಲ ಮನಶಬ್ದ ಹೇಳಿ ವನಂ ಪ್ರಧಾನಂ ಧರ್ಮ ಜ್ಞಾನಂ ಪ್ರಧಾನಂ ಹೇಳು ಶಾಸ್ತ್ರಂ ಪ್ರಧಾನಂ ಬ್ರೂಹಿ ಹಿಂದಿ ಪದ್ಮ ಇವ ಪದ್ಮ ಕೊಡಿ ತತ್ವದ್ಯಂ ಕರೋತಿ ಯಾ ಸಾಂಖ್ಯಾದಿ ಸ್ಮೃತಿಗಳಲ್ಲಿ ಅಚೇತನವು ಅಚೇತನವಾದ ಪ್ರಧಾನ ಜಗತ್ತಿಗೆ ಕಾರಣ ಅದು ಸ್ವತಂತ್ರವಾಗಿರ್ತಕ್ಕದ್ದು ಅಂದ್ರೆ ಉಪರಿಬದ್ಧತೆಯನ್ನು ಕೆಟ್ಟಾಕೊಂಡಿದೆ ಹೇಳ್ಕೊಂಡಿದೆ ಕೂಡ್ಕೊಂಡಿದೆ ಅದು ಹೆಂಗ್ಬೇಡಿ ಹೆಂಗಿದ್ದಾರೆ ಅದಕ್ಕೆ ಮಾಡುವ ಎಲ್ಲಾ ಸ್ಥಿತಿಯಲ್ಲೂ ಅಚೇತನವಾದ ಸ್ವತಂತ್ರವಾದ ಪ್ರಧಾನವೇ ಜಗತ್ತಿಗೆ ಕಾರಣ ಆಗಿರ್ಬೇಕಾದ್ರೆ ಅದಕ್ಕೆ ವಿರುದ್ಧವಾಗಿ ಮೀರಿ ಇನ್ಯಾವ ಜಗತ್ತಿನ ಕಾರಣ ಹೇಗಿರುವುದು ಹೆಂಗ್ ಹೇಳ್ಬೇಕಾಗುತ್ತೆ. ನಿಮ್ಮ ಸ್ಮೃತಿಯಲ್ಲಿ ಹೇಳಿದೆ ಅಂತಂದ್ರೆ ಅದಕ್ಕೆ ಹೇಳ್ತಾರೆ ಅವರು ಮನ್ವಾದಿ ಸ್ಮೃತಿಯ ಸ್ಥಾಪತ್ ವೇದನಾಲಕ್ಷಣೇನ ಅಗ್ನಿಹೋತ್ರಾದಿನ ಧರ್ಮ ಜಾತೇನ ಅಪೇಕ್ಷಿತ ಅರ್ಥಂ ಸಮರ್ಪಯಂತಹ ಸಾವಕಾಶ ಭವಂತಿ ಈ ಸುದಿ ಆಗಲ್ಲ ಅಂದ್ರೆ ಇನ್ನು ಸುದಿ ಯಾವ್ದಾ ಮನ್ನಾಧಿಗಳು ಏನ್ ಹೇಳುತ್ತೆ ಶೋಧನಾಲಕ್ಷವಾದ ಕ್ರಿಯೆಯಲ್ಲಿ ತೊಡಗಿಸೋದು ಅನ್ನೋ ಪ್ರಕಾರದ್ದಾಗಿರುವ ಅಗ್ನಿಹೋತ್ರಾದ್ರಿಂದ ಹೇಳುವಂತಹ ಧರ್ಮ ಜಾತ ಅನುಷ್ಠಾನ ಜಾತ ಅಂದ್ರೆ ಧರ್ಮಾನ ಅನುಷ್ಠಾನ ಆ ಸಮೂಹ ಆ ಇದಕ್ಕೆ ಬೇಕಾದಂತ ಅರ್ಥ ಅದು ವಿಷಯ ಅಗ್ನಿಹೋತ್ರಾದ್ರಿ ಮಾಡಬೇಕಾದ್ರೆ
पत्नी को किंकर होती, पत्नी कराएंगे कि होता मारता है ब्रह्मचारी की लाल तुम शास्त्र हो करता नहीं मतलब याव्याव वर्णदोरु याव्याव आष्टवदोरु याव्याव कालदली याव्याव रीति एक नरको भी को लला एमन होता रहा ब्रह्मचारी धर्म ये नो पुत्र धर्म ये नो सन्यासी धर्म वानप्रस्थ धर्म स्त्री धर्म विधवा धर्म वेद मनुष्य वाक धर्म एल धर्मों ने ಇದಕ್ಕೆ ನಮ್ಮ ಧರ್ಮಶಾಸ್ತ್ರ ಒಂದು ಕುಟುಂಬ ಮಾಡಿದ್ದಾರೆ. ಅದೇನ ಧರ್ಮಶಾಸ್ತ್ರ ಬಗ್ಗೆ ನನಗೆ ಕುತೂಹಲ ಬರ್ತಿದೆ. ಅದು ಅನಂತ ಶಾಸ್ತ್ರ ಬಹಳ ದೊಡ್ಡ ಶಾಸ್ತ್ರ ಧರ್ಮಶಾಸ್ತ್ರ. ಆ ಧರ್ಮ ಜಾತ ಅನುಷ್ಠಾನ ಸಮೂಹ ಏನಿದೆ ಅದಕ್ಕೆ ಬೇಕಾಗಿರ್ತಕ್ಕಂತಹ ಅರ್ಥವನ್ನು ಸಮರ್ಪಣೆ ಮಾಡುತ್ತಾ ಅವಕಾಶ ಕೊಟ್ಟು ಸ್ವಾಮಿ ಮನಗಳಿಗೆ ಇದಕ್ಕೆ ಕೈ ಹಾಕಬೇಕು ಅವರು. ಅದು ಅವರು ಸಬ್ಜೆಕ್ಟ್ ಇದು ಅವನು ಗೊತ್ತಿಲ್ಲ ಇದಕ್ಕೆ ಕಾರಣ ಅವ್ರು ಹೇಳ್ಬಾರ್ದು. ನಾವು ನಾವು ಅದಕ್ಕೆ ಸಮರ್ಥರು ನಾವು ಅದನ್ನು ತಿಳ್ಕೊಂಡವರು. ಬರೀ ಹೋಮ ಹವನ ಯಜ್ಞ ಅದನ್ನ ಹೇಳೋದಷ್ಟೇ. ನಮ್ಗೆ ಈಗ ಕೈ ಹಾಕ್ತೀರ ನೀವು ಅಸ್ಯ ವರ್ಣಸ್ಯ ಅಸ್ಮಿನ್ ಕಾಲೇ ಅದೇನ ವಿಧಾನೇನ ಉಪನಯನ ಈರ್ಷಶ್ಚ ಆಚಾರ ವೇದಾಧ್ಯಯನ ಸಮಾವರ್ತನ ಸ್ವಧರ್ಮಚಾರಣಿ ಸಂಯೋಗ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಶಂಕರಾಚಾರ್ಯ ಧರ್ಮಶಾಸ್ತ್ರವನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ. ಧರ್ಮಶಾಸ್ತ್ರದಲ್ಲಿ ಏನ್ ಹೇಳುತ್ತೆ ಇಂಥ ವರ್ಣದವರಿಗೆ ಬ್ರಾಹ್ಮಣಾದವರಿಗೆ ಬ್ರಾಹ್ಮಣವನೀಗ ನಿನಗೆ ಏಕಾದಶೇ ರಾಜನ್ಯಂ ಗರ್ಭದ್ವಾದಶೇ ವೈಶ್ಯಂ ಅಂತ ಇಂತಿಂತ ವರ್ಣದವರಿಗೆ ಇಂತಿಂತ ಕಾಲದಲ್ಲಿ ಈ ರೀತಿಯಾಗಿ ನಾನು ಪಾದಾಶು ದಂಡಂ ಬ್ರಾಹ್ಮಣಸ್ಯ ವಂಶಕೃತಂ ವೈಶ್ಯಸ್ಯ ರಾಜ್ಯುದಾರಂ ರಾಜನ್ಯಸ್ಯ ಒಬ್ಬೊಬ್ಬರಿಗೊಂದು ದಂಡ ಹೇಳಿದಾರೆ. ಇವನೇ ಅವನೇ ಇದು ಆಗುತ್ತಬೇಕು ಇವರಿಗೆ ಕಾರ್ಪಾಸ ಕತ್ತಿಯನಿಗೆ ರೇಷ್ಮೆ ಬಟ್ಟೆ ಹೊಡಿಯುತ್ತಾರೆ ಹುಟ್ಟುವಿಗೆ ಬ್ರಾಹ್ಮಣನಿಗೆ ಕವಿನೇಯ ಅದನ್ನುಟ್ಟು ಅವನಿಗೆ ಪ್ರೇರಣೆ ಮಾಡಿ ಹೇಳ್ತಾರೆ. ಇವರಿಗೆ ವೈಶ್ಯರಿಕ ಇದು ಮಾಡಿದ್ರೆ ಬಟ್ಟೆ ಇಟ್ಕೊಂಡು ವೈಶ್ಯರಿಗಿಂತ ಯಾವ್ಯಾವ ಬಟ್ಟೆ ಉಡ್ಬೇಕು ಯಾವ್ಯಾವ ದಂಡ ಆಡ್ಕೋಬೇಕು ಯಾವ್ಯಾವ ಮಂತ್ರ ಹೇಳಬೇಕು ಯಾವ್ಯಾವ ರೀತಿ ನಡ್ಕೋಬೇಕು ಕ್ರಮ ಮಾಡೋ ಕುರಿಯನ್ನು ಕ್ರಮ ಇಲ್ಲ ವಸಂತೆ ಬ್ರಾಹ್ಮಣ ಒಬ್ಬನೇ ಈತ ಗ್ರೀಷ್ಮೇ ರಾಜನ ಒಬ್ಬನೇ ಈತ ಕೆರದಿ ವೈಶ್ಯಂ ಆದ ಈತ ಅವನೇ ಈತ ಯಾವ್ಯಾವ ಕಾಲ ಯಾರ್ಯಾರು ಕುರಿಯನ್ನು ಮಾಡಬೇಕು ಅದೆಲ್ಲ ಹೇಳಿದ್ದಾರೆ. ಓಕೆ ಅದಕ್ಕೆ ಸಮನು ಅಪ್ಪಸ್ತಮರು ಗೌತಮರು ಆಗಿರ್ಬೇಕು ಇಂತಿಂತಹ ಕಾಲದಲ್ಲಿ ಈ ರೀತಿಯಾಗಿ ಮಾಡಬೇಕು ಅಂತ ವಿಧಾನ ಏನ ನಿಮಗೆ ಮಹಾರಾಜನ ಕೃಷ್ಣ ಛಂದಸ್ಸಿಂದ ರಾಜಸ್ಥಾನ ಉಪನಯನ ಮಾಡ್ತಾರಂತೆ. ಜಗದೀಭರು ವೈಶ್ಯಸ್ಯ ಜಗದೀ ಛಂದಸ್ಸಿಂದ ವೈಶ್ಯರಿಗೆ ಉಪನಯನ ಮಾಡ್ತಾರಂತೆ. ಗಾಯತ್ರಿ ಬ್ರಾಹ್ಮಣಸ್ಯ ಗಾಯತ್ರಿ ಛಂದಸ್ಸಿಂದ ಬ್ರಾಹ್ಮಣ ಉಪನಯನ ಮಾಡ್ತಾರಂತೆ. ಈ ರೀತಿ ಉಪನಯನ ಕ್ರಮ ಆಮೇಲೆ ಈಗ ಸಿದ್ಧ ಆಚಾರ ಆಚಾರ ಅಂದ್ರೆ ಆಚಾರ ಅಂದ್ರೆ ಸ್ವಭಾವ ಗುಣ ಮಡಿಮೇಲಿಗೆ ಆಚಾರ ಅಂದ್ರೆ ಮಡಿಮೇಲಿಗೆ ಆಚಾರ ಅಂದ್ರೆ ಇಲ್ಲಿನ ಗುಣ ಅಂದ್ರೆ ಸಮಾಜವಾದಿ ಮನಸ್ ಪ್ರಧಾನವಾಗಿರ್ತಕ್ಕಂಥ ನಡವಳಿಕೆ ಶೀರ ಹೇಗಿರ್ಬೇಕು ಅಂತ ಹೇಳ್ಕೊಂಡು ಹೋಗ್ತಾರೆ. ನಿಮ್ ನಡವಳಿಕೆ ಇದೋ ಅದರಲ್ಲಿ ಅಂತಃಕರಣ ಪ್ರಧಾನವಾದ ಆಚಾರ ನಡವಳಿಕೆ ದೇಹೇಂದ್ರ ಪ್ರಧಾನವಾದ ಆಚಾರ ಹೇಳ್ತಾರೆ. ಇತ್ಯಾದಿಗಳನ್ನ ಹೇಗೆ ಮಾಡ್ಕೋಬೇಕು ಮೃತ್ಯುಲಾದಿಗಳನ್ನು ಶುಚಿ ಮಾಡ್ಕೋಬೇಕು ಸುಮ್ಮನೆ ನೀರು ತೊಳ್ಕೊಂಡ್ಬಿಡ್ಬೇಕು ಕಷ್ಟ ಮಾಡ್ಬಿಟ್ಟು ನೀರು ತೊಳ್ಕೊಂಡ್ಬಂದ ಒಪ್ಪಲ್ಲ ಮಣ್ಣು ಹಾಕ್ಬೇಕು ಮಣ್ಣನ್ನು ಕೂಡ ಏಕಾಲಿಂಗೆ ಗುರಿ ಹೆಚ್ಚಿ ಸಲಹ ಹಾಕ್ಬೇಕು ಆಮೇಲೆ ಹೆಚ್ಚಾಗಿ ಆಚರಣೆ ಮಾಡಿ ಮಾಡುದು ಎಲ್ಲ ಹೇಳ್ತಾರೆ. ಹೀಗೆ ಆಚಾರ ಉಂಟು. ವೇದಾಧ್ಯಯನ ಕ್ರಮ ಅಷ್ಟೇ. ವೇದಾಧ್ಯ ಸುಮ್ಮನೆ ಯಾವ್ಯಾವುದೇ ಅವಶ್ಯ ಆಗಿಲ್ಲ ಮಾಧಾಪತ್ರ ಸುಮ್ಮನೆ ಹಾಕ್ಬೇಕಾಂಗೇನಾ ಧೀನ ಮಾಡಬೇಕು. ಅವು ಋಗ್ವೇದಿಗಳು ಕೂಡ ಶತಶ್ರೀಗಳು ಹೇಳ್ತಾರಲ್ಲ ಒಂದು ಮುನಿಚ್ಛಂದ ಪ್ರಹೃದಯ ದಾಸತಯ್ಯ ಆದಂತಹ ಅವ್ರು ಹೇಳಿದಂತಹ ಆ ಒಂದು ಮಂಡಲ ಪಕ್ಕವಾಗಿ ಧೀನ ಮಾಡ್ಬೇಕಂತೆ. ಅದು ಪ್ರತಿ ಮನುಷ್ಯಕ್ಕೂ ಕೂಡ ಋಷಿಗಳನ್ನ ದೇವತೆಗಳನ್ನ ಛಂದಸ್ಸನ್ನು ಮಾಡ್ಬೇಕು ಅಂತ
ಅವನು ಮಾಡಿದ್ದಾರೆ ಅವಿದಾಜ್ಯದ ಕ್ರಮ ಸಮಾವರ್ತನ. ಯಾವಾಗ ಸಮಾವರ್ತನೆ ಮಾಡಬೇಕು, ಹೇಗೆ ಸಮಾವರ್ತನೆ ಮಾಡ್ಕೋಬೇಕು ಅದನ್ನ ಕ್ರಮ ಇನ್ನೂ ಧರ್ಮಶಾಸ್ತ್ರದಲ್ಲಿ ಹೇಳಿದ್ದಾರೆ. ಆಮೇಲೆ ಧರ್ಮಚಾರಣಿ ಸಂಯೋಗ, ನಮಗೆ ತನ್ನ ಪತ್ನಿಯೊಡನೆ ಎಲ್ಲಾ ದಿವಸ ಕೂಡ ಹಾಗಿಲ್ಲ, ಎಲ್ಲಾ ದಿವಸ ಹೋಗೋ ಹಾಗಿಲ್ಲ. ಪತ್ನಿಯ ಸ್ಥಾನ ಸೇರ್ಬೇಕಾದ್ರೂ ಕೂಡ ಇಂಚಿಂತ ದಿವಸದಲ್ಲೇ ಹೋಗ್ಬೇಕು. ಆದ ದಿವಸಗಳಲ್ಲಿ ಸಂಕ್ರಮಣಾದಿ ದಿವಸಗಳಲ್ಲಿ ಭರತ ದಿವಸಗಳಲ್ಲಿ ಆಚಾರ್ಯ ಮುಟ್ಕೂಡ್ದೋ ಬಹಳ ನಿಯಮ ಮಾಡಿದಾರೆ. ಅದೇ ಒಂದು ದೊಡ್ಡ ಚಾಪ್ಟರ್. ಅದು ಗೊತ್ತಾಗುತ್ತೋ ಬಿಟ್ರ ತಲೆ ಕೆಟ್ಟ ಬಂದೆ ಅಂತ ವಿಚಾರ ಮಾಡೋದು ಬಿಟ್ಟು ಏನಕ್ಕೆ ಆಗುತ್ತೆ ಬೇಡ. ಧರ್ಮಚಾರಿಣಿಯೊಡನೆ, ಧರ್ಮಚಾರಿಣಿಯಿಂದ ಪತ್ನಿ ಹೆಸರು ಅಂದ್ಮೇಣ ಸಹ ಚರತೀತಿ ಧರ್ಮಚಾರಿಣಿ. ಯಜಮಾನ ಮಾಡುವಂತ ಧರ್ಮಾನುಷ್ಠಾನದೊಡನೆ ಕರ್ಕೊಂಡು ಧರ್ಮಚಾರಿಣಿ ಅಂತ ಹೆಸರು. ಹೀಗೆ ಅವರೊಡನೆ ಸೇರ್ಕೊಳ್ಳುವಂತಹ ಕಾಲ ದೇಶ ಕಾಲ ಕ್ರಮ ಎಲ್ಲವನ್ನು ಹೇಳ್ತಾರೆ. ತಥಾ ಪುರುಷಾರ್ಥಾಂಶ್ಚ ವರ್ಣಾಶ್ರಮ ಧರ್ಮಾನ್ ನಾನಾ ವಿಧಾನ್ ವಿಧಪ್ರತಿ ಅಂತ. ಹಾಗೆ ಪುರುಷಾರ್ಥಗಳು ನಾನಾ ಪ್ರಕಾರ ವರ್ಣ ಧರ್ಮ ಅರ್ಥ ಕಾಮ ಮುಕ್ತಾಗಿ ನಾನಾ ಪ್ರಕಾರವಾದ ಪುರುಷಾರ್ಥಗಳನ್ನ ವರ್ಣಾಶ್ರಮಗಳಿಗೆ ಯಾವ್ಯಾವ ವರ್ಣಾರ್ಥಗಳು ಯಾವ ಯಾವ ರೀತಿ ಪುರುಷಾರ್ಥ ತಗೋಬೇಕು ಅಂತ ಯಜ್ಞೋ ದೇವಂದಾನಂದ ಪ್ರಭ ಉಪಯವದ್ವೀಯ ಬ್ರಹ್ಮಚಾರಿ ಆಚಾರ್ಯ ಪ್ರವಾಸಿ ತೃತೀಯ ಅತ್ಯಂತ ಆಚಾರ್ಯ ಕುಲೇ ಅವಧಾರಿ ಎಂದು ಚತುರ್ವೇದಿ ಪುಣ್ಯಲೋಕಾ ಭವಂತಿ ಬ್ರಹ್ಮಕ್ಕೋ ಅಮೃತತ್ವೀತಿ ಎಂದು ಕೊಡುತ್ತಾರೆ. ಹಿಂದೋಗ್ಯ ಹೇಳ್ಕೊಳ್ಳುತ್ತಾರೆ. ಹಿಂಸಾಸ್ತ್ರ ಅಧ್ಯಯನ ಬಹಳ ಒಳ್ಳೆಯಿರುತ್ತ, ತುಂಬ ಪುಣ್ಯ ಅಂತ ಹೇಳ್ತಾರೆ. ಹಿಂಸಾಸ್ತ್ರ ಅಧ್ಯಯನ ಲಕ್ಷಿಂತನಾಗ್ತಾನೆ, ಶಿಕ್ಷಿಂತನಾಗ್ತಾನೆ, ಆರೋಗ್ಯವಂತನಾಗ್ತಾನಂತ ಹಿಂಸಾಸ್ತ್ರ ಅಧ್ಯಯನ ಫಲ ಹೇಳಿದ. ಹಿಂಸಾಸ್ತ್ರ ಅಧ್ಯಯನಕ್ಕೆ ಫಲ, ಅಧ್ಯಯನದಂತೆ ನಡ್ಕೊಂಡಿದ್ದಾರೆ. ಹೀಗೆ ನಾನಾ ಪ್ರಕಾರವಾಗಿ ವರ್ಣಾಶ್ರಮ ಧರ್ಮಗಳನ್ನೆಲ್ಲ ಹೇಳ್ಕೊಳ್ತಾರೆ. ಆಮೇಲೆ ಅಲ್ಲಿ ಸಾರ್ವತ್ರಿಕ ಧರ್ಮ, ಪುರುಷ ಮಾತ್ರ ಸಂಬದ್ಧವಾದ ಧರ್ಮ, ವ್ಯಕ್ತಿಗತವಾದ ಧರ್ಮ, ಪ್ರಮುಖವಾದ ಧರ್ಮ, ಸಾಮಾಜಿಕವಾದ ಧರ್ಮ, ಹತ್ತು ಧರ್ಮ ಹೇಳ್ಕೊಂಡೋಗ್ತಾರೆ. ದಶಕಂ ಧರ್ಮ ಲಕ್ಷಣ ಅಂತ ಹತ್ತು ಹೇಳ್ತಾರಲ್ಲ, ಯೂನಿವರ್ಸ್ ಅಲ್ಲದು ಎಲ್ಲರೂ ಫಾಲೋ ಮಾಡಬೇಕು. ನೈವಂತ ಪಿಲಾದಿ ಸ್ಮೃತಿನ ಮನುಷ್ಯ ಅವಕಾಶವಸ್ತಿ. ಮುಖ್ಯವಾದ ವಿಷಯದಲ್ಲಿ ಯಾವಂತೆ ಅವಕಾಶ ಇದೆಯೋ ಅವತರ ಸ್ಮೃತಿಯಲ್ಲಿ ಸಾಧ್ಯ ಸ್ಮೃತಿಯಲ್ಲಿ ಸಾಧ್ಯ ಕಾರ್ಯಕ್ಕೆ ಅದು ಮಾಡಬೇಕಾದ ವಿಚಾರ ಏನು ಇಸ್ಕೊಂಡಿಲ್ಲ. ಇವತ್ತು ವಿಚಾರವಾಗಲಿ, ಸಂಧ್ಯಾದಿ ವಿಚಾರವಾಗಲಿ, ವೇದಾಧ್ಯಯನವಾಗಲಿ, ಶಾಸ್ತ್ರ ಯಾವ ವಿಚಾರ ಮಾಡಬೇಕಾದ ವಿಷಯದಲ್ಲಿ ಅವಕಾಶ ಎಂತ ಆಗಿಲ್ಲಿ ಮಾಡಿದಾಗ ಏನು ಶ್ರದ್ಧ ತಿಳ್ಕೊಳ್ತೀವಿ. ಜಗತ್ ಕಾರಣ ಹೇಳ್ತೀವಿ, ಅವ್ರು ನಾವು ಮೂರೇ ಹೇಳ್ತೀನಿ ಹೇಳೋದು. ಜಗತ್ತು ಕಾರಣ ಮತ್ತು ಮೂರು ವಿಚಾರ ತಿಳ್ಕೊಳ್ತೀವಿ. ಇದನ್ನೇ ಪರಮಾರ್ಥ, ಇದೇ ದರ್ಶನಕ್ಕೆ ಲಕ್ಷಣ. ಯಾವ ದರ್ಶನದಲ್ಲಿ ಈ ಮೂರು ಪರಿಪೂರ್ಣವಾಗಿದೆಯೋ ಅದು ದರ್ಶನ. ಮೋಕ್ಷ ಸಾಧನ ಮೇ ಬಿ ಸಮ್ಯಕ್ ಸಮಿತಾ ಸಾಧನವಾಗಿರುವ ಸಮ್ಯಕ್ ದರ್ಶನವನ್ನೇ ಹೀಗಾಗಿ ಮಾಡಿಕೊಂಡು ಆ ಕೃತ್ಯವು ರಚಿತವಾಗಿದೆ. ಹೇಗೆ ಆತ್ಮಜ್ಞಾನ ಮಾಡ್ಕೋಬೇಕು, ಹೇಗೆ ಪುರುಷನ ತಿಳ್ಕೋಬೇಕು, ಹೇಗೆ ಪ್ರಕೃತಿಯನ್ನು ವಿವೇಕ ಮಾಡ್ಕೋಬೇಕು, ಹೇಗೆ ಬ್ರಹ್ಮಚರ್ಯ ಸಾಧನ ಮಾಡಬೇಕು, ಹೇಗೆ ಗುಣಗಳನ್ನೆಲ್ಲ ಗೆದ್ದುಕೋಬೇಕು ಎಲ್ಲ ಹೇಳ್ಕೊಡುತ್ತಾರೆ. ಒಂದೇ ಕರ್ತವ್ಯ ಅನುಷ್ಠಾನದಲ್ಲಿ ಯೋಗರು ಪಾಕ ಸಾಂಖ್ಯರು ಒಂದೇ. ಅವ್ರು ಹೆಣ್ಣು ಹೇಳ್ತಾರೆ, ಸಾಂಖ್ಯರು ಯೋಗರು ಹೇಳ್ತಾರೆ, ವಿನ್ಯಾಸ ಹೇಳ್ತಾರೆ, ಬ್ರಹ್ಮಚರ್ಯ ಸಾಧನವನ್ನು ಹೇಳ್ತಾರೆ, ಆಹಾರವನ್ನು ಹೇಳ್ತಾರೆ, ಆಸನ ನಿಯಮ ಹೇಳ್ತಾರೆ, ಸುಂದರ ಹೇಳ್ತಾರೆ. ಪತಂಜಲಿ ಯೋಗ ಪತಂಜಲು ಅನುಷ್ಠಾನ ಪ್ರಧಾನ ಹೇಳ್ತಾರೆ. ಸಿದ್ಧಾಂತದಲ್ಲಿ ಸಾಂಖ್ಯರದು ಪತಂಜಲಿ ಯೋಗದ್ದು ಒಂದೇ, ಅನುಷ್ಠಾನದಲ್ಲಿ ಹೇಳ್ತಾರೆ. ಅದು ಅನುಷ್ಠಾನ ಪ್ರಧಾನವಾದ ಶಾಸ್ತ್ರ ಯೋಗಶಾಸ್ತ್ರ, ಇದು ಸಿದ್ಧಾಂತ ಪ್ರಧಾನವಾದ ಶಾಸ್ತ್ರ ಸಾಂಖ್ಯ ಶಾಸ್ತ್ರ. ಹಾಗಾಗಿ ಮೋಕ್ಷಕ್ಕೆ ಸಾಧನವಾದ ಸಮ್ಯಕ್ ದರ್ಶನವನ್ನೇ ಇಟ್ಕೊಂಡು ಹೊರತದ್ದಾಗಿದೆ ಆ ಶಾಸ್ತ್ರ. ಯದಿ ತತ್ವಾಪಿ ಅನವಕಾಶ ಅನವಕಾಶ ಸ್ಯುಹೋ ನಕ್ಷತ್ರಮೇವ ಆಸಾಂ ಪ್ರಸಜ್ಜೇತ ಏನಾದರೂ ಸಮ್ಯಕ್ ಜ್ಞಾನಕ್ಕಾಗಿ ಹೊರಟಂತಹ ಸಾಂಖ್ಯ ಸ್ಮೃತಿಗೆ
ಸುಖಾಶವನ್ನೇ ಕೊಡ್ತಿರೋದೆ. ಇನ್ನೂ ನಿಮ್ಗೆ ವಿಚಾರದಲ್ಲೂ ನಿಮ್ಗೆ ಅವಕಾಶ ಇಲ್ಲ ಅಂತ ಆಗ್ಬಿಟ್ರೆ ದಂಡ ಅವರು ಓದಿಯ ಅಲ್ವಾ. ತತ್ರಾಪಿ ಚುಕ್ತೆ ಸಮ್ಯಕ್ ದರ್ಶನ ವಿಷಯಪಿ ಸಮ್ಯಕ್ ದರ್ಶನ ವಿಷಯಪಿ ಪಾಂಚಾಧಿಪತೀನಾಂ ಪುನರ್ವಿಕಾಶ ಸ್ಯು. ಸಮ್ಯಕ್ ದರ್ಶನ ಹೇಳಿಕೊಟ್ಟಂತಹ ಸಾಂಖ್ಯ ಸ್ಮೃತಿಗಳಿಗೆ ನೀವು ಅವಕಾಶವನ್ನು ಕೊಡದೆ ಹೋದ್ರೆ ದಂಡ ಆಗ್ಬಿಡುತ್ತೆ. ಆ ಶಾಸ್ತ್ರವೇ ಏನಕ್ಕೂ ಪ್ರಯೋಜನವಿಲ್ಲದ ಬಲ್ಬಜ ಕಿಮ್ಮತ್ತಿಲ್ಲದ್ದು ಅನರ್ಥಕ್ಕೆ ಮೇವಸ್ಸಿ ಹೋ. ನ್ಯಾಯ ಸರ್ವಾಣಿ ಶಾಸ್ತ್ರಾಣಿ ಸಾವಕಾಶಾನಿ ಕರ್ತವ್ಯಾನಿ ಅಂತ ಎಲ್ಲಾ ಶಾಸ್ತ್ರ ಅವಕಾಶವನ್ನು ಕೊಡ್ಕೊಳ್ಬೇಕು ಅಂತ ಅವ್ರು ಮಾತಾಡ. ಅವರು ವೇದಾವಿರುದ್ಧವಾದ ಅವಕಾಶ ಕೊಡ್ತೀವಿ, ವೇದಕ್ಕೆ ವಿರುದ್ಧವಾದ ಕಿತ್ತಾಗ್ತದೆ. ಸಮ್ಯಕ್ ದರ್ಶನ ವಿಷಯದಲ್ಲೂ ಆ ಸಾಂಖ್ಯಕ್ಕೆ ಅವಕಾಶವಿಲ್ಲ ಅಂತ ಆಗ್ತದೆ. ಸಂಸ್ಕೃತಿಗಳಿಗೆ ಎಲ್ಲಕ್ಕೂ ಆಲಸ್ಯಕ್ಕೆ ಬೀಳುತ್ತೆ, ದಂಡ ಅಂತ ಆಗ್ಬಿಡುತ್ತೆ. ತಗೊಂಡೋಗಿ ಹೊರಗೆ ಹಾಕ್ಬೇಕು ಆ ಸಾಂಖ್ಯಲ್ಲ, ಏನು ಅದಕ್ಕೆ ಬೆಲೆ ಇಲ್ಲ ಅಂತ ಆಗ್ಬಿಡುತ್ತೆ. ಆದ್ದರಿಂದ ತತ್ವಾಂತದ ವಿರೋಧೇನ ವೇದಾಂತಾಹ ವ್ಯಾಖ್ಯಾತ ತೇನ ಅವಿರೋಧಿ ತೇನ ಸಾಂಖ್ಯ ಅವಿರೋಧಿ ತಾಯಾ ಸಾಂಖ್ಯ ಕೃತ್ಯ ಸಾಂಖ್ಯ ಗ್ರಂಥೇನ ಕೊಡುವರೆ. ಆದ್ದರಿಂದ ಆ ಸಾಂಖ್ಯ ಗ್ರಂಥ ಸಾಂಖ್ಯ ಸ್ಫೂರ್ತಿ ಏನಿದೆ ಅದಕ್ಕೆ ಅವಿರೋಧವಾದ ವೇದಾಂತ ವ್ಯಾಖ್ಯಾನ ಸಾಂಖ್ಯ ಅದಕ್ಕೆ ಎಷ್ಟು ಮಟ್ಟಿಗೆ ಪೂರಕವಾಗಿ ಪೋಷಕವಾಗಿ ಅನುಗುಣವಾಗಿ ಹೊಂದಗಡೆಯಾಗಿದೆಯೋ ಆ ರೀತಿ ವೇದಾಂತ ತಗೊಳ್ಳಿ. ಬಾಕಿ ಇದರ ವೇದಾಂತವನ್ನು ಅರ್ಥವಾದ ಅಥವಾ ಹೇಳ ಬಿಟ್ಬಿಡಿ ಸಾಂಖ್ಯಸ್ಥಿತಿಗೆ ವಿರುದ್ಧವಾಗಿದ್ದರೆ ವೇದಾಂತ ವಾಕ್ಯ ಅದನ್ನು ಬಿಟ್ಬಿಡವೋ ಅದು ಅರ್ಥವಾದ ಅಂತೋ ಗೌಣ ಅಂತ ಹಿಂಗೆ ಮಾಡಿಬಿಟ್ಟು ಮಾಡಿ ಪಂಚಸ್ಪತಿಯಲ್ಲಿ ಮುಖ್ಯ ತಗೊಳ್ಳಿ ಅಂತ ಈ ರೀತಿ ಮೂಲಭಕ್ತ ಬರವಾಗಿ ಈಗ ಅದಕ್ಕೆ ಹೇಳಿದೆ. ಮತ್ತೆ ಆಮೇಲೆ ಆಚೆ ಕದಂಬುನ ಈ ಕ್ಷೇತ್ರಾದಿತ್ಯೋ ಹೇತು ಭಾನ ಜಗತ್ ಕಾರಣ ಜನರು ಕಾಣ ದೋಷ ಪ್ರಸಂಗೇನಾಕ್ಷಿಪ್ಯತೆ. ಏನ್ ಶಂಕರಾಚಾರ್ಯ ಏನ್ ಚರ್ಚೆ ಮಾಡ್ತಿದ್ದೀರಾ ನೀವು? ಸುತ್ತಿನ ತೀರ್ಮಾನ ಆದ್ಮೇಲೆ ಅವಕಾಶವಿಲ್ಲ ಅಂತ ಹೇಳಿ ಅದನ್ನು ಚರ್ಚೆ ಮಾಡ್ತೀರ ನೀವು? ಶ್ರುತಿ ಪ್ರಬಲವ ಶ್ರುತಿ ಪ್ರಬಲವ ಶ್ರುತಿ ಪ್ರಬಲವಾಗಿ ಶ್ರುತಿಯಿಂದ ಕಾರಣ ತೀರ್ಮಾನ ಆದ್ಮೇಲೆ ಆ ಸ್ಥಿತಿಗೆ ಅವಕಾಶ ಆಗೋದಿಲ್ಲ ಅಂತ ಪ್ರಶ್ನೆ ಬರಲ್ಲ್ರಿ. ನೋಡಿ ಆ ಪಟ್ಟೆ ಹಾಕೊಂಡ್ರಿ ನೀವು ಅಂತ ಕೇಳ್ತಾರೆ. ಏಕದೇಶಿ ಹೇಗಿದಲ್ಲ ಸಂಪೂರ್ಣ ಅದು ಹೆಂಗ್ರಿ ಸ್ವಾಮಿ? ಈ ಕ್ಷೇತ್ರ ಈ ಕಡೆ ಎಲ್ಲ ಕರ್ಕೊಂಡ್ ನಿಯಮದ ಸೂತ್ರಗಳಿಂದ ಈ ಜಗತ್ತಿನ ಕಾರಣವಾಗಿರ್ತಕ್ಕಂಥ ಈ ಕ್ಷೇತ್ರವಾಗಿದ್ದಾನೆ ಚೇತನವಾಗಿದ್ದಾನೆ ಅಂತೇಳಿ ಈ ಹೇತುಗಳಿಂದ ಏನ್ ಮಾಡಿದ್ರೆ ಸರ್ವೀಕ್ಷಣವಾದ ಬ್ರಹ್ಮವೇ ಜಗತ್ತಿಗೆ ಕಾರಣ ಅಂತ ಹೇಳಿ ನೀವು ಎಸ್ಟಾಬ್ಲಿಷ್ ಮಾಡಿದ್ರಿ, ಪ್ರಧಾನ ಮಾಡಿದ್ರಿ, ತೀರ್ಮಾನ ಮಾಡಿದ್ರಿ. ಈ ರೀತಿ ಸಿದ್ಧತ್ವವನ್ನು ತೀರ್ಮಾನ ಮಾಡಿದ ಮೇಲೂ ಈ ಸಾಕ್ಷಿಗೆ ಅವಕಾಶವಾಗುವುದಿಲ್ವಲ್ವಾ ವಿಚಾರ ಶ್ರುತಿ ಪ್ರಬಲವ ಪ್ರಬಲವ ಸಾಂಖ್ಯದ ಸ್ಮೃತಿ ವೇದಗಳು ಉಪನಿಷತ್ತು ಶ್ರುತಿಯಲ್ಲಿ ಯಾವಾಗ ಸಂಪ್ರಜ್ಞವಾದ ಬ್ರಹ್ಮ ಜಗತ್ತಿಗೆ ಕಾರಣ ಅಂತ ಹೇಳಿದೆಯೋ ಅದು ಇದು ಸುಪ್ರೀಂ ಕೋರ್ಟ್ ಇದ್ದಾಗೆ ಇನ್ನು ನನ್ನ ಅಪೀಲ್ ಇಲ್ಲ. ಇನ್ ಸಿವಿಲ್ ಕೋರ್ಟು ಇನ್ ಡಿಸ್ಟ್ರಿಕ್ಟ್ ಕೋರ್ಟು ಇನ್ನು ಈ ಹೈಕೋರ್ಟ್ ಯಾರು ಹೇಳಿ ಸುಪ್ರೀಂ ಕೋರ್ಟ್ ಅಲ್ಲಿ ಏನ್ ತೀರ್ಮಾನ ಆಯ್ತಾ? ನೋ ಅಪೀಲ್ ಅದ್ರ ಮೇಲೆ ಮುಗಿತು. ಅದು ಶುಕ್ರ ಸುಪ್ರೀಂ ಕೋರ್ಟ್ ಇದ್ದ ಹಾಗೆ ಅದು ಹೇಳ್ಬಿಟ್ಟಿದೆ. ಸರ್ವೈಕ್ಯವಾದ ಬ್ರಹ್ಮವೇ ಜಗತ್ತಿನ ತೀರ್ಮಾನ ಮಾಡ್ಬಿಟ್ಟಿದ್ದೀರಾ, ಯಾಕಂದ್ರೆ ಹಿಂದೆ ಮುಂತಾದ ಕಾರಣಗಳಿಂದ ಹೇಳ್ಬಿಟ್ಟಮೇಲೆ ಶುದ್ಧತ್ವ ತೀರ್ಮಾನ ಮಾಡಿದ ಮೇಲೂ ಸೂಚಿಸಿದ್ರಿಗೆ ಕೋಶವು ಅದಕ್ಕೆ ಅವಕಾಶಗಳಿಲ್ಲ ಅಂತಾಗ್ಬಿಡ್ತಲ್ಲ ಅಂತೇಳಿ ಈ ರೀತಿಯಾಗಿ ಒಂದು ಆಕ್ಷನ್ ಹಾಕೊಂಡ್ಬಿಟ್ಟು ಆಕ್ಷೇಪಣೆ ಮಾಡ್ತಿದ್ದಿಲ್ಲ. ಅನಾಕ್ಷೇಪ ಸ್ವತಂತ್ರ ಪ್ರಜ್ಞಾನ ಸ್ವಾತಂತ್ರ್ಯ ಶಿತ್ಯರ್ಥಂ ಪ್ರಧಾನಿತು ಮಹಿಳುವಂತ ಪ್ರಜ್ಞೆ ಸುಖಾಸು.
ನೀನ್ ಹೇಳಿದಂಗೆ ಇದು ಆಗ್ತಿಕ ಆಗುವುದಿಲ್ಲ ಅವರಿಗೆ, ಯಾರಿಗೆ? ಸ್ವತಂತ್ರ ಪ್ರಜ್ಞರಾದವರಿಗೆ. ಯಾರು ಶ್ರುತಿಯಿಂದಲೇ ನೇರವಾಗಿ ಶಾಸ್ತ್ರಾರ್ಥವನ್ನ ಗೊತ್ತು ಮಾಡಿಕೊಳ್ಳುವುದಕ್ಕೆ ಸ್ವತಂತ್ರರಾಗಿರ್ತಾರ ಅಂಥವರಿಗೆ ನೀನ್ ಹೇಳ್ತಾ ಇರೋ ಅವು ಗಗನ್ ಬರುತ್ತೆ ಸಾಧ್ಯ ಅವಕಾಶ ಇಲ್ಲ ಅನ್ನೋ ಪ್ರಶ್ನೆ ನಾನು ಹೇಗೆ ಹೇಳ್ತೇನೆ. ಸ್ವತಂತ್ರ ಪ್ರಜ್ಞರಾಗಿರ್ತಕ್ಕಂತಹ ಬುದ್ಧಿವಂತರಿಗೆ ಈ ನಿನ್ನ ನೀನ್ ಹೇಳ್ತಾ ಇರುವಂತಹ ಆಕ್ಷೇಪ ಬರೋದಿಲ್ಲ, ಆಕ್ಷೇಪ ಬರುತ್ತೆ. ಆದರೆ ಮೊದಮಟ್ಟಿಗೆ ಪ್ರಾಯಣ ಅಂದ್ರೇನೋ 99% 75% ಎಲ್ಲಾ ಜನರು ಸ್ವತಂತ್ರ ಪ್ರಜ್ಞರ. ಇವ್ರು ಏನ್ ಹೇಳ್ತಾರೆ ಸ್ವಾಮಿ? ಅವ್ರು ಹೇಳಿ ನಾವು ದೊಡ್ಡದು ಸ್ವಾಮಿ, ಅವ್ರು ಹೇಳಿ ಒಪ್ಪಮ್ಮ. ಇವ್ರು ಏನ್ ಹೇಳ್ತಾರೆ? ಎಲ್ಲರಿಗೂ ಸರ್ವಜ್ಞ ಸರ್ವಜ್ಞ ಕಾಣ ಸರ್ವಜ್ಞ ಅಲ್ಲ ಕಣ ಸರ್ವಜ್ಞ ಅಂತ ಮತ ಹೇಳ ಹೇಗೆ ಬಂತು? ನೂರೆಂಟು ಗುರುಕಾರರು ಎಲ್ಲರೂ ಅವರವರ ಗುರುಗಳನ್ನ ಅವ್ರು ಸರ್ವಜ್ಞರು ಅಂತ ಹೇಳ್ತಾರೆ. ಪಂಚದಲ್ಲಿ ಎಷ್ಟು ಮತ ಇದೆಯೋ, ಎಷ್ಟು ಸಂಪ್ರದಾಯ ಇದೆಯೋ, ಅವ್ರು ಯಾರು ತಮ್ಮ ಮೂಲ ಗ್ರಂಥವನ್ನ ಮೂಲ ಗುರುಗಳನ್ನ ಪುಟ್ಟ ಅವಿವೇಕಿ ಯಾರು ಅಲ್ಲ ಹೀಗಿರ್ಬೇಕಾದ್ರೆ ಯಾರನ್ನು ಕುಚ್ಚಿದ ಯಾರನ್ನು ಯಾರು ಬದಲಿಸಕ್ಕಾಗಲ್ಲ ಗೊತ್ತ ಪ್ರಪಂಚದಲ್ಲೇ? ಬೌದ್ಧನ ಬದಲಿಸ್ತೀಯಾ, ಕ್ರಿಶ್ಚಿಯನ್ ಬದಲಿಸ್ತೀಯಾ, ಮುಗಮನ ಬದಲಿಸ್ತೀಯಾ, ಯಾರು ಬದಲಿಸಕ್ಕಾಗಲ್ಲ. ಹುಚ್ಚೋದು ಪ್ರಪಂಚದಲ್ಲಿ ಯಾರು ಯಾರನ್ನು ಅವ್ರವ್ರ ಮನ ಬಿಡೋಲ್ಲ. ಒಬ್ಬ ಪಂಡಿತ ಹೇಳಿದಂತೆ, ಸ್ವಾಮಿ ನಿಮ್ ತಪ್ಪೇ ನಂಗೆ ಉತ್ತರ ಕೊಡಕ್ಕೆ ಆಗದೆ ಹೋದ್ರು ನಮ್ದೇ ಸರಿ ನೀವು ತಪ್ಪೋಚಿದ್ರು. ಇನ್ಯಾರು ನೀವು ಹಾಕ್ತಾ ಇರೋ ಆಕ್ಷೇಪ ನನ್ನ ಉತ್ಸಾಹ ಇಲ್ಲದೇ ಇರ್ಬೋದು, ನೀವು ಹೇಳ್ತಾ ಇರೋ ಯುಕ್ತಿ ಹೋಗುದು ಅನ್ನಿಸ್ಬೋದು, ಹಾಗೆ ನಾನು ನಿಂದ ಒಪ್ಪಲ್ಲ. ನಿಮ್ದು ತಪ್ಪು ನನ್ನದೇ ಸರಿ. ಈ ರೀತಿ ವಾದ ಮಾಡೋದು ಏನು ಚಾಯ್ ನೋಡೋ. ಪ್ರಾಯಣ ಅಂದ್ರೆ ಪ್ರಾಯಣ ಅನ್ಸುತ್ತೆ 99% ಅಂತ ಹೇಳ್ಬೋದು, 95% ಇರುವಂತ ಪ್ರಜ್ಞೆ. ಲೋಕದ ಎಲ್ಲಾ ಜನರು ನಮ್ಮ ಗುರುಗಳು, ನಮ್ಮ ಹಿರಿಯವರು, ನಮ್ಮ ಪೂರ್ವಿಕರು, ನಮ್ಮ ದೊಡ್ಡವರು ಏನ್ ಹೇಳಿದಾರೆ? ನಾವು ಅದಂತ ನಿಮ್ ಅದೇ ಸರ್ವತ್ವ, ನಿಮ್ ಅದೇ ಪ್ರಮಾಣ. ನೀವು ಅದ ಮೇಲೆ ಏನು ಹೇಳ್ಬೇಡಿ, ದಯವಿಟ್ಟು ಹೇಳ್ಬೇಡಿ. ನಾನು ಒಬ್ಬರ ಹತ್ರ ಹೇಳಿದ್ದೆ, ಅವ್ರ ಪ್ರಕಾರ ಮುಕ್ತ ಆಗೋದ್ರೆ ಸಿದ್ಧ ಆಗೋದಿಲ್ಲ ಅಂತಂದೆಪ್ಪ. ಏನ್ ಸಿಟ್ಟು ಬಂದ್ಬಿಡುತ್ತೆ ಅವರಿಗೆ, ಇವತ್ತಿಗೂ ಅವ್ರ ಮುಖ ನೋಡಕ್ಕೆ ಇಷ್ಟ ಆಗಲ್ಲ, ತುಂಬಾ ಮಾಡ್ಕೋತಾರೆ. ಯಾಕೆಂದ್ರೆ ಅವರಿಗೆ ನಮ್ಮ ಪೂರ್ವಿಕರನ್ನ ನಮ್ಮ ಗುರುಗಳನ್ನ ಇವರು ಕರೆಯಲ್ಲ ಅಂದ್ಬಿಟ್ರಲ್ಲ. ನಮ್ದು 9:38 ನೀವು ಏನಾದ್ರು ಹೇಳಿ, ನಾವು 9:38 ಇಟ್ಕೊಂಡ್ಬಿಟ್ಟಿದ್ವಿ. ತಪ್ಪು ನಿಪ್ಪು ಹೇಳಿದ್ರೆ ಒಬ್ಬ ಹೀಗೆ ಬಲಮಟ್ಟಿಗೆ ಜನರು ಪರತಂತ್ರ ಪ್ರಜ್ಞರು ಸ್ವತಂತ್ರವಾಗಿ ಶುದ್ಧರ್ಥವನ್ನ ನಿರ್ಣಯ ಮಾಡುವುದಕ್ಕೆ ಸಮರ್ಥರಾಗದೇ ಇದ್ದವರಾಗಿರ್ತಾರೆ. ಎಲ್ಲ ಆ ಸ್ಮೃತಿಗಳನ್ನು ಬರೆದಂತಹ ಸಾಂಖ್ಯಾಚಾರ್ಯರು ಪ್ರಖ್ಯಾತ ಪ್ರಣೇತಕಾ, ಪ್ರಖ್ಯಾತ ಅಂದ್ರೆ ಪ್ರಸಿದ್ಧಿಯನ್ನು ಅನುಭವಿಸಿದಂತಹ ಪ್ರಣಯ. ಯಾಕಂದ್ರೆ ಚಪ್ಪತ್ತಿದೆ ಈಗ ನಿಮಗಿದ್ದೆ ಏನಾಯ್ತಲ್ಲೇ ಕರೆಕ್ಟ್ ಸುತ್ತು ಬರ್ತಾ ಇದೆ. ಪ್ರಖ್ಯಾತಾದ ಪ್ರಸಿದ್ಧ ಹೊಂದದ್ದಾದ ಪ್ರಣಯಸಕರು ಗ್ರಂಥ ನಿರ್ಮಾತಕರು, ಗ್ರಂಥ ನಿರ್ಮಾಪಕರು ಪ್ರಸಿದ್ಧಿಯನ್ನು ಹೊಂದ್ಬಿಟ್ಟಿದ್ದಾರೆ. ಸರ್ವಜ್ಞರು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದಾರೆ. ಪ್ರಣಾದರು ಸರ್ವಜ್ಞರು, ಅವ್ರು ಏನ್ ಹೇಳ್ತಾರೋ 100% ಕೇಳಿದ್ದೆ. ಅವ್ರು ಹೇಳಿದ್ಮೇಲೆ ಅತಿರಿಗೆ ಕೇಳ್ಕೊಂಡು ಮಾಡಿದ್ರು. ನಮ್ ಗುರು ಹೇಳಿದ್ಮೇಲೆ ಮುಗಿಸಿಕೊಂಡ್ರೆ ನಮ್ ಗುರು ಹೇಳಿದ್ರೆ ಫೈನಲ್ ಇದೆ. ನಾವು ಅದನ್ನ ಇನ್ನು ಅಮೆಂಡ್ಮೆಂಟ್ ಮಾಡೋಲ್ಲ, ಅದ್ರ ಬಗ್ಗೆ ಮಾಡಲ್ಲ. ನಾವು ನಿಮ್ದನ್ನ ಕೇಳೋಲ್ಲ, ನೀವು ಎದ್ದು ಹೋಗ್ರಿ, ನೀವು ಏನು ಹೇಳ್ಬೇಡಿ, ನಿಲ್ಲಿಸ್ಬಿಡಿ. ಹಾಗಿದೆ ವಾಕ್ಯ ಪ್ರಖ್ಯಾತಃ ಪ್ರಣೇತಃ, ಪ್ರಖ್ಯಾತ ಪ್ರಣೇತ ಕಾಶ ಪ್ರಸಿದ್ಧಿಯನ್ನು ಹೊಂದಿರತಕ್ಕಂತಹ ಗ್ರಂಥರಚನಾಕಾರ ಆಸ್ತಿಗಳಲ್ಲಿ ಅವಲಂಬನೆ ಮಾಡಿರ್ತಾರೆ. ನೋಡಪ್ಪ ಮಾಡಪ್ಪ ಅಷ್ಟೇ, ಈಗ ಗಮನಿಸಿದ್ರು ಹಿಂದಿನ ಹಿಂದಿನಲ್ಲಿ ಈ ರೀತಿ ಹೇಳಿದ್ದಾರೆ. ನಾವು ಹಾಗೆ ತತ್ಪಲೆ ಚಿತ್ತರ್ಥಂ
प्रतिपत्तुम इच्छति प्रतिपृच्छति, प्रतिपत्तिर नाम ज्ञान ಅಹಿಲಿಂಗ್ ಮೊದಲಬಲದಿಂದ ಸಾಂಖ್ಯಾದಿ ಸ್ಮೃತಿಕಾರರು ಏನು ಆಸ್ತಿಯಲ್ಲಿ ಬರೆದಿದ್ದಾರೋ ಎದಬಲದಿಂದಲೇ ಶುದ್ಧ ತಂದುಕೊಂಡಾರು. ಸಮಭಾವದ ವಿಶೇಷ ಮಹತ್ವ ತಂದ ನಮ್ಮಿದೆ ಮಹತ್ವ ಧಾಮನ್ನ ಇಂಥ ಪರಮ ವ್ಯಕ್ತ ಮನೆ ವ್ಯಕ್ತನ ಪ್ರಧಾನವೇ ಇದರ ಬಲದಿಂದಲೇನೆ ಶುದ್ಧಾರ್ಥವನ್ನು ಕೂಡ ಅವರು ತಿಳ್ಕೊಂಡಾರು, ತಿಳ್ಕೊಳ್ಳುವುದಕ್ಕೆ ಇಷ್ಟಪಟ್ಟಾರು ಅಂತ. ಅಷ್ಟೇ ಅಲ್ಲ ನೋಡಿ, ಈ ಮಾತು ಬಹಳ ಮುಖ್ಯ ಆಗುತ್ತೆ. ಬಹಳ ಆಶ್ಚರ್ಯವಾದ ಪುಷ್ಪಕ್ಕ ದೇಜ ವ್ಯಾಖ್ಯಾನೇನ ವಿಶ್ವಸ್ತಿ ಹೋ ಬಹುಮಾನ ಪ್ರಣೇತಿಸೋ. ಶಂಕರಾಚಾರ್ಯರ ಕಾಲದ ಶಂಕರಾಚಾರ್ಯರದ್ದು ಇದಿತ್ತು. ಏನಿತ್ತು? ಸಿನ್ಸಿಯಾರಿಟಿ ಕಾಂಪ್ಲೆಕ್ಸ್. ಸಿನ್ಸಿಯಾರಿಟಿ ಕಾಂಪ್ಲೆಕ್ಸ್ ಏನೋ, ನಮ್ಮನ್ನ ನಂಬಲಪ್ಪ, ನಮ್ಮನ್ನು ಒಪ್ಪಲಪ್ಪ. ಪುಷ್ಪಕ್ಕೆ ತೇಜ ವ್ಯಾಖ್ಯಾನ, ನಾವು ಮಾಡಿದಂತಹ ವ್ಯಾಖ್ಯಾನದಲ್ಲಿ ವಿಶ್ವಾಸವನ್ನು ಜನ ತೋರಿಸಲ್ಲ ಅಂತ ಇದ್ದಾರೆ. ಶಂಕರಾಚಾರ್ಯ ಹೇಳ್ತಾರೋ ವಾಕ್ಯ ಇದು. ಶಂಕರಾಚಾರ್ಯರ ಕಾಲದಲ್ಲಿ ಎಷ್ಟು ಜೋರಾಗಿದ್ದು ಸಾಂಖ್ಯರು ವೈಶೇಷಿಕರು ಬೌದ್ಧರು ಅಂತಾದವರು ಅವರದನ್ನು ಫಾಲೋ ಮಾಡ್ತಿದ್ದೆ ಅಂತ ಇಷ್ಟೋ ದಿನ. ಶಂಕರಾಚಾರ್ಯ ಸ್ಪಷ್ಟ ಬಂದ್ರು ಕೂಡ ಆಮೇಲೆ 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 ಎಷ್ಟೋ ನೂರಾರು ಸಾವಿರ ವರ್ಷ ಕಳೆದ ಅವರೆಲ್ಲ ಹೇಳಿದ್ದವರಾದ್ರು ಇವತ್ ಶಂಕರಾಚಾರ್ಯರು ಜಗತ್ ಗುರುಗಳು ಜಗತ್ ಪೂಜ್ಯರು ಇವತ್ ಅಂತಿದ್ದಾರೆ ಹೊರತು ಶಂಕರಾಚಾರ್ಯಕ್ಕಾಗಲಿ ಶಂಕರ ಸ್ವಾಮಿಗಳಿಗೆ ಹೇಗೆ ಯಾವ ಕಾರಣ ಸ್ವಾಮಿ ಇದ್ದಾಗ ಅದೇ ಕಾರಣ ಶಂಕರಾಚಾರ್ಯರು ಇದೆ. ನೀವು ನಿಮ್ಮ ಮನ್ ಮನೆ ಬಂದಿರುವಂತಹ ಇವರು ಹೇಳಿದ ಒಪ್ಕೋಬೇಕು. ಋಷಿ ಮುನಿಗಳು ಆಶೀರ್ವಾದ ಹೇಗಾದ್ರೆ ತಪ್ಪಂತೆ. ಇವ್ ಮೊನ್ನೆ ಹೋಗಿಲ್ಲ ಶಂಕರಾಚಾರ್ಯಂಕರಾಚಾರ್ಯರಿಗೆ ಯಾಕೆ ಅವ್ರು ಹುಟ್ಟಿದಾಗ 60-70 ವರ್ಷದ ವಯಸ್ಸಲ್ಲ ಇದ್ದಲ್ಲ. ಇವರು ಯೌವನ ಬರೋದು ಇವ್ರು 80 ವರ್ಷ ಆಗಿರ್ತಾರೆ. 80 ವರ್ಷ 11 ವರ್ಷ ಆರ್ತೀವಿ ಹುಡುಗ ಹೆಂಡತಿ ಕೇಳ್ತಾರಮ್ಮ ನೀವು ಮುಚ್ಕೊಳ್ಳಿ ಅಲ್ಲಿ ಏನ ಮಾತಾಡಬೇಡ. 15-20 ವರ್ಷದ ಹುಡುಗ ಶಂಕರಾಚಾರ್ಯ 20 ಭಾಷೆ ಬರೋದು 20 ವರ್ಷ ಬರ್ಬೋದು 30 ಬರ್ಬೋದು ಅದೇನಲ್ಲ ಬರೀ ಕಲ್ತಕ್ಕಂದ್ರೆ ಯಾವಾಗ ಬರ್ತದ ವಿಷಯ ಬೇಡ. ಒಟ್ಟು ಮೇಲೆ ಶಂಕರಾಚಾರ್ಯ ಕಾಲದಲ್ಲಿ ಶಂಕರಾಚಾರ್ಯರಿಗಿಂತಲೂ ಹಿರಿಯವರಾಗಿರ್ತಕ್ಕಂತಹ ಪಂಡಿತರು ಏನಿದ್ರು ವಿದ್ವಾಂಸರು ಅವ್ರು ಶಂಕರಾಚಾರ್ಯ ಒಪ್ಪಿರಲಿಲ್ಲ. ಶಂಕರಾಚಾರ್ಯ ಏನು ವಿಶ್ವತ್ತು ನಾವು ಮಾಡಿದ್ದಾದ ವ್ಯಾಖ್ಯಾನದಲ್ಲಿ ಅವ್ರು ವಿಶ್ವಾಸವಿಲ್ಲ, ಅವ್ರು ನಂಬೋದಿಲ್ಲ, ಅವ್ರು ಒಪ್ಪೋದಿಲ್ಲ. ಯಾಕೆ? ಬಹುಮಾನ ಬಹುಮಾನ ಬಹು ಗೌರವವಾದದ್ದ ಯಾರಲ್ಲಿ ಆ ಹೃದಯನ್ನ ರಚನೆ ಮಾಡಿದ್ದಾಗ ಸಂಖ್ಯಸ್ಪತಿಯನ್ನು ರಚನೆ ಮಾಡಿದ್ದಾಗ ಮತ್ತು ವಿಷಯ ತಿಂದಿ ಅನಾದರ ವಿಷಯದಲ್ಲೂ ಕತ್ತರ ವಿಷಯದಲ್ಲೂ ಗೌರವ ಜಾಸ್ತಿ. ಗೌರವ ಮೇಲೆ ಇರ್ತಕ್ಕಂಥ ಗೌರವ ಇವ್ರ ಮೇಲೆ ಇಲ್ಲ. ಇವತ್ತು ಅಷ್ಟೇ ಆ ಪೀಠದ ಮೇಲೆ ಯಾವ ಗೌರವ ಇರತ್ತೋ ಆ ಪರಂಪರೆ ಮೇಲೆ ಯಾವ ಗೌರವ ಇರತ್ತೋ ಇವತ್ತು ಯಾವ ಪಂಡಿತನ ಹೇಳಿದ್ರೆ ಹೋಗ್ತಾರ ಶೃಂಗೇರಿ ಪೀಠದವರು ಶಿಕ್ಷಕರು ಸ್ವಾಮಿಗಳು ಸಚಿವಾಲಯದ ಮಾಮಲು ಅವ್ರಿಗಿಂತ ದೊಡ್ಡವರು ನೀವು ತಂದೆ ಅಂತಾರೆ. ಹಾಗೆ ವಾದ ಮಾಡೋದು ವಿಷಯ ಅಲ್ಲ, ವಾದ ವಿಷಯ ಪಕ್ಕಕ್ಕೆ ಇಟ್ಬಿಡ್ತಾರೆ. ವಿಷಯ ಪಕ್ಕಕ್ಕೆ ಇಟ್ಬಿಟ್ಟು ಆ ವ್ಯಕ್ತಿಗಳು ಅವರ ಪಾಂಡಿತ್ಯ ಅವರ ನಿಂತಿ ಅದಕ್ಕಿಂತ ಜಾಸ್ತಿ ಇರೋದ್ರಿಂದ ನೀವು ಹೇಳ್ಸಿದೀನಾ ನಿಮಗೆ ಮಕ್ಕಳಕ್ಕಾಗತ್ತೆ ಅವ್ರ ಮಾತಾಡ್ಬೇಕಾಗತ್ತೆ. ಇದಕ್ಕೇನಪ್ಪ ಉತ್ತರ? ಎಷ್ಟು ಚೆನ್ನಾಗಿ ತಗೊಂಡು ಶಂಕರಾಚಾರ್ಯರು ಇಲ್ಲಿ ಪುರಾಣ ಬರಿತಾ ಇದ್ದಾರೆ ಅಂತ ನಾನು ಹೇಳೋದು. ಆ ಬರಿತಾ ಇರೋ ವಾಕ್ಯ ಹೇಗಿದೆ ನೋಡಿ, ಉತ್ಪತ್ತಿ ವ್ಯಾಖ್ಯಾನೆ ಅಭಿಸ್ಕೊಟ್ಟು ನಾವು ರಚನೆ ಮಾಡಿದ್ದಾದ ವ್ಯಾಖ್ಯಾನದ ವಿಷಯದಲ್ಲಿ ವಿಶ್ವಾಸ ನಂಬೋದಿಲ್ಲ, ಶಿಪ್ಪನಿಂದ ನಂಬೋದಿಲ್ಲ, ಜನ ಸೇವೆ ಮಾಡೋದಿಲ್ಲ, ಇದನ್ನು ತರಕ್ಕೂ ಸೇರೋದಿಲ್ಲ. ಯಾಕೆ ಅಂದ್ರೆ ಸಾಂಖ್ಯಸ್ಪತಿಯನ್ನು ಮಾಡಿದ್ದಾದ ಕಥಿತ ಭವಿಷ್ಯದಲ್ಲೂ ರಾಜಸ್ಪತಿಯನ್ನು ಮಾಡಿದ್ದಾದಂತಹ ಇದು ವಿಶೇಷ ಶಾಸ್ತ್ರ ಕರ್ನಾಟಕದ ವಿಷಯದಲ್ಲೂ ತುಂಬಾ ಗೌರವ ಜಾಸ್ತಿ ಜನರಿಗೆ. ಅವ್ರ ಗೌರವ ಮಾನ ಅಂದ್ರೆ ಗೌರವ ತುಂಬಾ ಗೌರವ ಇದೆ, ನಂಬಿಕೆ ಇದೆ, ಶ್ರದ್ಧೆ ಇದೆ. ಶ್ರದ್ಧೆ ಗೌರವ ನಂಬಿಕೆ ಭಾವನೆ ಅವ್ರ ಮೇಲೆ ಬಲ ಕೂತಾಗ ಅವ್ರಿಗೆ ವಿರುದ್ಧ ಹೇಳಿದ್ರೆ ಏನಂತಾರೆ? ಏ ಎದ್ದೋಗಯ್ಯ ಹೋಗ್ತಾರೆ, ಎದ್ದೋಗಯ್ಯ ಅಂತ ಹೇಳ್ತಾರೆ. ನೀನ್ ಯಾರಾಗ ಹೇಳ್ಕೆ ಹೋಗಯ್ಯ ಎದ್ದಿದ್ದ
ಶಂಕರಾಚಾರ್ಯ ಇಷ್ಟಪಟ್ಟು ಬರ್ಕೊಂಡ ಮೇಲೆ ನಮ್ಮ ಇದು ಶಂಕರ ವೇದದಲ್ಲಿ ಮಂಡನ ಮಿಶ್ರ ಸೋತ ಅಂತ ಕಥೆ ಬರ್ತಾರ. ಯಾರು ಸೋತಾರ? ಯಾರು ಸೋಲಲ್ಲ. ಮಂಡನ ಮಿಶ್ರ ಸೋತಿಲ್ಲ, ಕುಬಾಲ ಭಟ್ರು ಸೋತ. ಇವ್ರು ಕಷ್ಟ ಆಗ್ತಾರೆ. ಅವ್ರ್ಯಾರು ನಾವು ಸೋತೆ ಒಪ್ಕೊಂಡ್ರೆ ಒಪ್ಪೋದು ಇಲ್ಲ, ಆಗೋದು ಇಲ್ಲ. ಯಾರನ್ನು ಯಾರು ಒಪ್ಪಾಗಲ್ಲ. ಹಾಗೆ ಇಲ್ಲಿ ಕಾರ್ಯಕ್ಕೆ ಶಕ್ತಿದೆ, ಪರಂತು ಈ ಕರ್ತವ್ಯ ದೇಹಿ ಒಪ್ಪಬೇಕು. ಅದು ಒಪ್ಪಕ್ಕಾಗಲ್ಲ. ಯಾವ ಬಾರಿಯನ್ನು ಯಾರಿಗೂ ಒಪ್ಪಕ್ಕಾಗಲ್ಲ. ಒಪ್ಕೋಬೇಕು. ಅದು ಒಪ್ಪಿಟ್ರೆ ಅವ್ರು ದೊಡ್ಡ ಗುಣ. ಒಪ್ಪಿಸ್ತೀನಿ ಅಂತ ಹೋಗ್ತಾಗತ್ತೆ ಯಾರು. ಇವತ್ತು ಮುಸಲ್ಮಾನ ಕುರಾನ್ ತಪ್ಪು ಅಂತ ಹೇಳಿದ್ರು ಒಪ್ಪಿಸ್ ನೋಡೋಣ, ಕೊಲೆ ಮಾಡ್ತಾರೆ ಅಷ್ಟೇ. ಬೈಬಲ್ ತಪ್ಪು ಅಂತ ಹೇಳ್ಬಿಡ್ದು ನೋಡೋಣ, ಒಪ್ಪಿಸ್ಬಿಡ್ ನೋಡೋಣ. ಒಪ್ಪಲ್ಲ. ಯಾವ್ದು ಯಾವ ಪಕ್ಕ ಮಠದವರು ಅವರ ಗ್ರಂಥವನ್ನ ಅವರ ಆ ಪೂರ್ವಾಚಾರ್ಯನ ತಪ್ಪು ಹಿಡಿಯಲ್ಲ ಅಂತ ಯಾರು ಹೇಳ. ಪ್ರತಿಯೊಬ್ಬರಿಗೂ ಅದು ಆಗ್ರಹ ಇದೆ, ಅಷ್ಟ ಇದೆ. ಚೆನ್ನಾಗಿ ಬರೀತಾ ಇದ್ದಾರೆ. ಹಾ ನಾಳೆ ಕಪಿಲ ಪ್ರಭತಿ ನಾ ಮಾತ್ರ ಜ್ಞಾನ.